ನಮಸ್ಕಾರ ಸ್ನೇಹಿತರೆ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೆಚ್ಚಿನ ಮಾಹಿತಿಗಾಗಿ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಿದ್ಧಗಂಗಾ ಅಕಾಡೆಮಿ ತಂಡದ ವತಿಯಿಂದ ಹೊಸದೊಂದು ಆನ್ಲೈನ್ ಪ್ರೋಗ್ರಾಮ್ ಶುರುವಾಗ್ತಾ ಇದೆ ಆನ್ಲೈನ್ ಕ್ಲಾಸಸ್ ಫಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಎನ್ನುವ ಹೊಸದೊಂದು ಬ್ಯಾಚ್ ಶುರುವಾಗ್ತಿದೆ ಜೂನ್ ಹನ್ನೆರಡನೇ ತಾರೀಕಿಂದ ಸೊ ಈ ಬ್ಯಾಚ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಲಿಂಕ್ ಇದೆ ನೀವು ಆ ವಾಟ್ಸಪ್ ಲಿಂಕಿಗೆ ಜಾಯಿನ್ ಆದರೆ ನಿಮಗೆಲ್ಲ ಡೌಟ್ಸ್ಗಳ್ ಸಹ ಡೆಸ್ಟ್ರಾಯ್ ಆಗುತ್ತೆ ಅದು ಯಾವುದೇ ಆದಂಥ ಡೌಟ್ಸ್ ಇರ್ಬೋದು ಕ್ಲಾಸಸ್ ಸಿಸ್ಟ್ ಅವರ್ಸ್ ನಡೆಯುತ್ತೆ ಸೊ ಯಾರೆಲ್ಲ ಕ್ಲಾಸಸ್ನ ಎಂಗೇಜ್ ಮಾಡ್ತಾರೆ ಯಾವ ಥರ ಈ ಕ್ಲಾಸಸ್ ರನ್ ಆಗುತ್ತೆ ಅಂತ ಯಾವುದೇ ಥರ ಡೌಟ್ಸ್ ಇದ್ರೂ ಸೊ ವಾಟ್ಸಪ್ ಲಿಂಕಲ್ಲಿ ಜಾಯ್ನ್ ಆದರೆ ನೀವು ಸೊ ಕಂಪ್ಲೀಟ್ ಡೆಸ್ಟ್ರಾಯ್ ಆಗುತ್ತೆ ಅದೇ ಥರನೇ ಈ ಕ್ಲಾಸಸ್ಗೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಗಬೇಕು ಅಂತಂದರೆ ಅಲ್ಲೇ ಇನ್ಸ್ಟೋ ಮೋಜೋ ಲಿಂಕ್ ಇದೆ ಸೊ ಆ ಇನ್ಸ್ಟೋ ಮೋಜೋ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಪೇ ಮಾಡ್ಬೋದು ಮತ್ತೆ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು ಈ ವಿಡಿಯೋದಲ್ಲಿ ನಾವು ಪೋಲೀಸ್ ಇನ್ಸ್ಪೆಕ್ಟರ್ ಪ್ರಶ್ನಾ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯ ಪೊಲೀಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಪ್ರಶ್ನಾ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಬನ್ನಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಮಿಲ್ವಾಕಿ ಡೀಪ್ ಆರ್ ಜಾವಾ ಟ್ರೆಂಚ್ ಅಥವಾ ಚಾಲೆಂಜರ್ಸ್ ಡೀಪ್ ನಡುವಿನ ಸಮಾನತೆ ಏನು ಅಂತ ಕೇಳ್ತಾ ಇದ್ದಾರೆ ವಾಟ್ ಈಸ್ ದ ಸಿಮಿಲಾರಿಟಿ ಬಿಟ್ವೀನ್ ಮಿಲ್ವಾಕಿ ಡೀಪ್ ಜಾವರ್ ಟ್ರೆಂಚ್ ಆ್ಯಂಡ್ ಚಾಲೆಂಜರ್ ಡೀಪ್ ಅಂತ ಕೇಳ್ತಾ ಇದ್ದಾರೆ ಇವು ಕ್ರಮಬದ್ಧವಾಗಿ ಅಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಮುದ್ರಗಳ ಅತಿ ಆಳವಾದ ಭಾಗಗಳು ಅಂತ ಕೇಳ್ತಾ ಇದ್ದಾರೆ ಅಥವಾ ದೇ ಆರ್ ದ ಡೀಪೆಸ್ಟ್ ಪಾಯಿಂಟ್ಸ್ ಆಫ್ ದ ಅಟ್ಲಾಂಟಿಕ್ ಇಂಡಿಯನ್ ಆ್ಯಂಡ್ ಪೆಸಿಫಿಕ್ ಓಷನ್ ರೆಸ್ಪೆಕ್ಟಿವ್ಲಿ ಇದು ಆಪ್ಷನ್ ಎ ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ ಇವು ಪೆಸಿಫಿಕ್ ಸಮುದ್ರದಲ್ಲಿರುವ ಕಾಲುವೆಗಳು ಅಥವಾ ಕಂದಕಗಳು ಅಂತ ಕೇಳ್ತಾ ಇದ್ದಾರೆ ಕಂದಕಗಳು ಅಂದರೆ ಟ್ರೆಂಚ್ ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ ಇದು ಹಿಂದೂ ಮಹಾಸಾಗರದಲ್ಲಿರುವ ಕಾಲುವೆ ಅಥವಾ ಕಂದಕಗಳು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಡಿ ಇವು ಅಟ್ಲಾಂಟಿಕ್ ಮಹಾಸಾಗರದಲ್ಲಿನ ಆಳ ಅಥವಾ ದೀಪಗಳು ಡೀಪ್ಗಳು ಅಂತ ಇದ್ದಾರೆ ದೀಪ ಬೇರೆ ಡೀಪ್ಗಳು ಬೇರೆ ಓಕೆ ಇದು ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಈ ಟ್ರೆಂಚಸ್ ಹೇಳ್ಬಿಡುತ್ತೆ ಅಂದರೆ ವರ್ಲ್ಡ್ ಜಿಯೋಗ್ರಫಿನಲ್ಲಿ ಬರುತ್ತೆ ನಿಮಗೆ ವರ್ಲ್ಡ್ ಜಿಯೋಗ್ರಫಿನಲ್ಲಿ ಇಂಪಾರ್ಟೆಂಟ್ ಟ್ರೆಂಚ್ ನೆನಪಿರುತ್ತೆ ನಮಗೆ ಈಗ ರಿಕಾರ್ಡ್ ಟ್ರೆಂಚ್ ಆಗಿರ್ಬೋದು ಮರಿಯಾನ ಟ್ರೆಂಚ್ ಆಗಿರ್ಬೋದು ಡ್ರಾವ ಜಾವಾ ಟ್ರೆಂಚ್ ಆಗಿರ್ಬೋದು ಇದೆಲ್ಲ ಭಾಳ ಇಂಪಾರ್ಟೆಂಟ್ ಟ್ರೆಂಚು ಸೊ ಇದನ್ನೆಲ್ಲ ನೆನಪಿರುತ್ತೆ ನೀವು ಒಂದು ಸೀರಿಯಸ್ ಆ್ಯಸ್ಪಿರೆಂಟ್ ಆದರೆ ಸೊ ಈ ಟ್ರೆಂಚಸ್ನ ನೀವು ಓದಿರ್ತೀರಾ ಓಕೆ ಎಕ್ಸಾಮ್ ಕ್ಲಿಯರ್ ಮಾಡಲೇಬೇಕು ಅಂತ ಅಂದರೆ ಈ ಟ್ರೆಂಚಸ್ನಲ್ಲಿ ನೋಡಿ ಜಾವರ್ ಟ್ರೆಂಚ್ ಅನ್ನೋದು ಭಾಳಷ್ಟು ಅಭ್ಯರ್ಥಿಗಳಿಗೆ ಗೊತ್ತಿರುತ್ತೆ ಆ್ಯಸ್ಪಿರೆಂಟ್ಸ್ಗೆ ನೀವು ಸೀರಿಯಸ್ ಆಗಿ ಓದ್ತಾ ಇದ್ದೀರಾ ಅಂದರೆ ಈ ಜಾವರ್ ಟ್ರೆಂಚ್ ಗೊತ್ತಿರೋದ್ರೆ ಏನಾಗುತ್ತೆ ಅಂದರೆ ನೋಡಿ ಈ ಜಾವರ್ ಟ್ರೆಂಚ್ ಅನ್ನೋದು ಇಂಡಿಯನ್ ಓಷನಲ್ಲಿದೆ ಎಲ್ಲಿ ಇಂಡೋನೇಷ್ಯಾ ಸುತ್ತಮುತ್ತ ಬರುತ್ತೆ ಅಲ್ವಾ ಸೊ ಈ ಜಾವರ್ ಟ್ರೆಂಚ್ ಇಂಡಿಯನ್ ಇದೆ ಅಂತ ನಿಮಗೆ ಗೊತ್ತಾಗ್ಬಿಟ್ರೆ ಎರಡು ಆಪ್ಷನ್ ಎಲಿಮಿನೇಟ್ ಆಗುತ್ತೆ ಯಾವುದೆಲ್ಲ ಎಲಿಮಿನೇಟ್ ಆಗುತ್ತೆ ಈ ಅಟ್ಲಾಂಟಿಕ್ ಓಷನ್ ದೇ ಆರ್ ಆಲ್ ಡೀಪ್ಸ್ ಆಫ್ ದ ಅಟ್ಲಾಂಟಿಕ್ ಓಷನ್ ಇದು ಎಲಿಮಿನೇಟ್ ಆಗುತ್ತೆ ದೇ ಆರ್ ಆಲ್ ದ ಟ್ರೆಂಚಸ್ ಇನ್ ದ ಪೆಸಿಫಿಕ್ ಓಷನ್ ಇದು ಕೂಡ ಎಲಿಮಿನೇಟ್ ಆಗುತ್ತೆ ಇನ್ನು ಮಿಕ್ಕಿರೋದ್ಯಾವ್ದು ಇನ್ನೆರಡು ಆಪ್ಷನ್ ಇದೆ ಅಲ್ವಾ ಆಪ್ಷನ್ ಆಪ್ಷನಲ್ಲಿ ನೀವು ಯಾವುದೇ ಆಪ್ಷನ್ ಟಿಕ್ ಮಾಡಿದ್ರು ಫಿಫ್ಟಿ ಪರ್ಸೆಂಟ್ ರೈಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಇದನ್ನು ನಾವು ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ ಭಾಳಷ್ಟು ಕ್ವಶನ್ಗಳು ನಿಮಗೆ ಈ ಥರ ಗೊತ್ತಿರುತ್ತೆ ಅದಕ್ಕಾಗಿ ಈ ಥರ ಕ್ವಶನ್ಸ್ಗಳ್ನ ನೀವು ಚಾನ್ಸಸ್ ತೊಗೋಬೇಕಾಗುತ್ತೆ ಓಕೆ ಈ ಮಿಲ್ವಾಕಿ ಡೀಪ್ ಮತ್ತು ಚಾಲೆಂಜಸ್ ಡೀಪ್ ಬಗ್ಗೆ ಗೊತ್ತಿಲ್ಲ ನಮಗೆ ಓಕೆ ಬೇಡ ಆಯಿತಾ ಬಟ್ ನೀವೇನು ಮಾಡ್ಬೋದು ಎರಡೇ ಆಪ್ಷನ್ ಇಟ್ಕೊಂಡು ಅದು ಅಥವಾ ಇದು ಇವಾಗ ಏನಾಗುತ್ತೆ ಟ್ರೂ ಆರ್ ಫಾಲ್ಸ್ ಥರ ಆಗುತ್ತೆ ನಿಮಗೆ ಅಲ್ವಾ ನಾಲ್ಕು ಆಪ್ಷನ್ ಇಲ್ಲ ಎರಡೇ ಆಪ್ಷನ್ ಇರೋದು ಎರಡು ಆಪ್ಷನಲ್ಲಿ ನೀವು ಚೂಸ್ ಮಾಡಬೇಕು ಏನಾಗುತ್ತೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಆಗುತ್ತೆ ಅಲ್ವಾ ಸೊ ಈ ಥರ ನೀವು ಎಕ್ಸಾಮಿನೇಷನ್ನ ಅಟೆಂಪ್ಟ್ ಮಾಡಿದ್ರೆ ಭಾಳಷ್ಟು ಕ್ವಶನ್ಗಳನ್ನ ಬಿಡಿಸ್ತಾ ಹೋಗ್ಬೋದು ಓಕೆ ಇಲ್ಲಿ ನೋಡಿ ಇದು ಈ ಮಿಲ್ವಾಕಿ ಡೀಪ್ ಅನ್ನೋದೇನಿದೆಯಲ್ಲ ಇದು ಪಾರ್ಟ್ ಆಫ್ ಪೋಟೋ ರಿಕೋ ಟ್ರೆಂಚ್ ಈ ಪೋಟೋರಿಕೋ ಟ್ರೆಂಚಲ್ಲಿದೆ ಅಂತ ಅಂದರೆ ಅಟ್ಲಾಂಟಿಕ್ ಕ್ವಶನಲ್ಲಿದೆ ಅದೇ ಥರ ಈ ಚಾಲೆಂಜರ್ ಡೀಪ್ ಏನಿದೆಯಲ್ಲ ಇದು ಇಟ್ಸ್ ಎ ಪಾರ್ಟ್ ಆಫ್ ಮರಿಯಾನಾ ಟ್ರೆಂಚ್ ಸೊ ಈ ಮರಿಯಾನ ಟ್ರೆಂಚಲ್ಲಿದೆ ಅಂತ ಅಂದರೆ ಪೆಸಿಫಿಕ್ ಇದೆ ನೀವು ಇಲ್ಲಿ ನೋಡ್ಬೋದು ಈ ಫಿಗರಲ್ಲಿ ನೋಡಿ ಇದು ಮಿಲ್ವಾಕಿ ಡೀಪ್ ಇಲ್ಲಿ ಬರುತ್ತೆ ಪೋಟೋಕಾ ಟ್ರೆಂಚ್ ಹತ್ರ ಅದೇ ಥರ ಈ ಮರಿಯಾನಾ ಟ್ರೆಂಚ್ ಎಲ್ಲಿ ಬರುತ್ತೆ ಅಂದರೆ ಸೊ ಇಲ್ಲಿ ಬರುತ್ತೆ ನೋಡಿ ಎಲ್ಲಿ ಸೊ ಪೆಸಿಫಿಕ್ ಅಲ್ಲಿ ಬರುತ್ತಾ ಅಟ್ಲಾಂಟಿಕ್ ಅಲ್ಲಿ ಬರುತ್ತಾ ಸೊ ನೋಡೋಣ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಮರಿಯಾನಾ ಟ್ರೆಂಚ್ ಬರೋದು ಪೆಸಿಫಿಕ್ ಅಲ್ಲಿ ಅಲ್ವಾ ಅದೇ ಥರ ನೋಡಿ ಸುಂಡಾ ಆರ್ ಜಾವಾ ಟ್ರೆಂಚ್ ಬರುತ್ತೆ ಸೊ ಈ ಸುಂಡಾ ಆರ್ ಜಾವರ್ ಟ್ರೆಂಚ್ ಎಲ್ಲಿ ಬರುತ್ತೆ ಅಂತ ಅಂದರೆ ಇಂಡಿಯನ್ ಓಷನಲ್ಲಿ ಬರುತ್ತೆ ಅಲ್ವಾ ನೋಡಿ ಅದೇ ಥರ ಈ ಡೆಮೆನ್ಷಿಯನ್ ಟ್ರೆಂಚ್ ಬರುತ್ತೆ ಝೈಲೆಂಡಿಯಾ ಟ್ರೆಂಚ್ ಬರುತ್ತೆ ಟೋಂಗಾ ಟ್ರೆಂಚ್ ಸೊ ಕರ್ಮೆಂಡ್ಯಾಕ್ ಟ್ರೆಂಚ್ ಸೊ ಪೆರುಚಿಲಿ ಟ್ರೆಂಚ್ ಈ ಥರ ಭಾಳಷ್ಟು ಟ್ರೆಂಚ್ಗಳು ಬರುತ್ತೆ ಮುಂದೆ ಬರುವಂಥ ಪ್ರಶ್ನೆಗಳಲ್ಲಿ ಟ್ರೆಂಚ್ಗಳಂದ್ರೇನು ಅಂತೇಳಿ ನಾನು ತೋರಿಸ್ತೀನಿ ನಿಮಗೆ ಟ್ರೆಂಚ್ಗಳಂದರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನೀವು ಜೆ ಸಿ ಬಿ ನೋಡ್ತಿರಲ್ಲ ಜೆ ಸಿ ಬಿನಲ್ಲಿ ಟ್ರೆಂಚ್ ಹೊಡೆಯಪ್ಪ ಒಂದಿಲ್ಲಿ ಅಂತ ಹೇಳ್ತಾರೆ ಆಡ್ ಭಾಷೆನಲ್ಲಿ ನೀವೇನಾದರೂ ಜಮೀನು ಮಾಡಿಸ್ತಾ ಇದ್ದರೆ ಸೊ ಅಲ್ಲೊಂದು ಟ್ರೆಂಚ್ ಹೊಡೋದು ಬಾರಪ್ಪ ಸೊ ಕೆರೆ ಪಕ್ಕ ಅಂತ ಅಂತಾರೆ ಅದನ್ನೇ ನಾವು ಟ್ರೆಂಚು ಸೊ ಬಟ್ ಸಮುದ್ರದೊಳಗಡೆ ಇರುತ್ತೆ ದೊಡ್ಡದಾಗಿರುತ್ತೆ ತುಂಬ ದೊಡ್ಡದು ಸೊ ಇದನ್ನು ಆಡು ಭಾಷೆಯಲ್ಲಿ ನೆನ್ಪಿಟ್ಕೊಳ್ಬೇಕು ಅಂದರೆ ಈ ಥರ ನೆನ್ಪಿಟ್ಕೊಳ್ಳಿ ಓಕೆ ಇಲ್ಲಿ ನೋಡಿ ಇದು ಪೆಸಿಫಿಕ್ ಓಷನ್ ಮರಿಯಾನ ಟ್ರೆಂಚ್ ಸೊ ಇಂಡಿಯನ್ ಓಷನ್ ಜಾವರ್ ಟ್ರೆಂಚ್ ಸೊ ಅಟ್ಲಾಂಟಿಕ್ ಓಶನ್ ಪೋರ್ಟೊರಿಕೊ ಟ್ರೆಂಚ್ ಇದು ಭಾಳ ಇಂಪಾರ್ಟೆಂಟು ಸೊ ಹಾಗಾಗಿ ಈ ಮೂರನ್ನೂ ನೆನ್ಪಿಟ್ಕೊಳ್ಳೇಬೇಕು ನೀವು ನಂತರ ನೋಡಿ ಸೊ ಈ ಮೆಲ್ವಾಕಿ ಡೆಪ್ತ್ ಅಥವಾ ಮೆಲ್ವಕ್ಕಿ ಡೀಪ್ ಅಂತ ಕರಿತೀವಿ ಇಟ್ಸ್ ಎ ಪಾರ್ಟ್ ಆಫ್ ಪೋರ್ಟೋರಿಕಾ ಟ್ರೆಂಚ್ ಆಫ್ ಅಟ್ಲಾಂಟಿಕ್ ಓಷನ್ ಎಲ್ಲಿ ಅಂದರೆ ಅಟ್ಲಾಂಟಿಕ್ ಓಷನ್ ಇದನ್ನು ಏನಂತ ಕರಿತೀವಿ ಈ ಅಷ್ಟು ಭಾಗನ ಅಂತ ಅಂದರೆ ಬ್ರೌನ್ಸ್ ಅಂಡ್ ಡೀಪ್ ಅಂತ ಕೂಡ ಇದನ್ನು ಕರಿತೀವಿ ಅದೇ ಥರ ಜಾವ ಟ್ರೆಂಚ್ನ ನಾವೇನಂತ ಕರಿತೀವಿ ಅಂದರೆ ಸುಂಡಾ ಡಬಲ್ ಟ್ರೆಂಚ್ ಅಂತ ಕೂಡ ಕರಿತೀವಿ ಸೊ ಸುಂಡಾ ಟ್ರೆಂಚ್ ಅಂತ ಕೂಡ ಇದನ್ನು ಕರಿತೀವಿ ಎಲ್ಲಿ ಬರುತ್ತೆ ಅಂತಂದರೆ ನಾರ್ತ್ ಈಸ್ಟ್ ಆ್ಯಂಡ್ ನಾರ್ತ್ ವೆಸ್ಟ್ ಆ್ಯಂಡ್ ಸೌತ್ ವೆಸ್ಟರ್ನ್ ಇಂಡೋನೇಷ್ಯನ್ ಆರ್ಕಿ ಪೆಲೆಗೊ ಅಂತ ಕೇಳಿ ಕರಿತೀವಿ ಆರ್ಕಿ ಪೆಲೆಗೊ ಅಂತ ಅಂದರೆ ಸೊ ದೀಪಗಳ ಒಂದು ಗುಂಪು ಅಂತ ಹೇಳ್ಬಿಟ್ಟು ಚಾಲೆಂಜರ್ ಡೀಪ್ ಚಾಲೆಂಜರ್ ಡೀಪ್ ಇಸ್ ದ ಡೀಪೆಸ್ಟ್ ಪಾಯಿಂಟ್ ಆಫ್ ಅರ್ಥ್ಸ್ ಓಷನ್ ಡೀಪೆಸ್ಟ್ ಪಾಯಿಂಟ್ ಆಫ್ ಅರ್ಥ್ಸ್ ಓಷನ್ ಇಟ್ ಈಸ್ ಸೆವೆನ್ ಮೈಲ್ಸ್ ಬಿಲೋ ದ ಸರ್ಫೇಸ್ ಆಫ್ ದ ಪೆಸಿಫಿಕ್ ಓಷನ್ ಇನ್ ದ ಮರಿಯಾನಾ ಟ್ರೆಂಚ್ ನೋಡಿ ಎಲ್ಲಿದೆ ಅಂದರೆ ಮರಿಯಾನಾ ಟ್ರೆಂಚಲ್ಲಿ ಇದೆ ಓಕೆ ಮರಿಯಾನಾ ಟ್ರೆಂಚಲ್ಲಿದೆ ಅಂದರೆ ಪೆಸಿಫಿಕ್ ಓಷನಲ್ಲಿದೆ ಎ ಸಬ್ಮೆರೇನ್ ಮೌಂಟೇನ್ ಆರ್ ಪೀಕ್ ರೈಸಿಂಗ್ ಮೋರ್ ದೆನ್ ತೌಸಂಡ್ ಮೀಟರ್ ದ ಓಷನ್ ಫ್ಲೋರ್ ಇಸ್ ನೋನ್ ಆಸ್ ಮುಂದಿನ ಪ್ರಶ್ನೆ ನೋಡಿ ಏನು ಕೇಳ್ತಾ ಇದ್ದಾರೆ ಅಂದರೆ ಸಮುದ್ರದ ನೆಲದಿಂದ ಸಾವಿರ ಮೀಟರ್ಗಿಂತ ಎತ್ತರಕ್ಕೆ ಇರುವ ಸಬ್ಮೆರೇನ್ ಪರ್ವತ ಅಥವಾ ಶಿಖಿರವನ್ನು ಏನೆಂದು ಕರೆಯುತ್ತಾರೆ ಅಂತ ಕ ಕೇಳ್ತಾ ಇದ್ದಾರೆ ಸೊ ಆಪ್ಷನ್ ನೋಡಿ ಏನಂತ ಕೊಟ್ಟಿದ್ದಾರೆ ಗಯಟ್ಗಳು ಸೀಮೌಂಟ್ಗಳು ಅಬಿಸಲ್ ಬೆಟ್ಟಗಳು ಟ್ರೆಂಚ್ಗಳು ಅಂತ ಕೇಳ್ತಾ ಇದ್ದಾರೆ ಏನಿರ್ಬೋದು ಸರಿಯಾದ ಉತ್ತರ ನಿಮ್ಮ ಪ್ರಕಾರ ಸೊ ಸರಿಯಾದ ಉತ್ತರ ಏನು ಸರಿಯಾದ ಉತ್ತರ ಸಿಮೌಂಟ್ಗಳು ಅಲ್ವಾ ಸರಿಯಾದ ಉತ್ತರ ಏನು ಅಂದರೆ ಸೀಮೌಂಟ್ಗಳು ಸೊ ನೀವು ಇಲ್ಲಿ ನೋಡ್ಬೋದು ಸೊ ಸಿ ಮೌಂಟ್ಸ್ಗಳನ್ನ ನೀವು ನೀಟಾಗಿ ನೋಡಿದ್ರೆ ನೋಡಿ ಇದನ್ನು ನಾವು ಸಿಮೌಂಟ್ ಅಂತ ಕರಿತೀವಿ ಯಾವುದನ್ನು ನಾವು ಸೀಮೌಂಟ್ ಅಂತ ಕರಿತೀವಿ ಸೊ ಇದನ್ನು ನಾವು ಮೌಂಟ್ಸ್ ಅಂತ ಕರಿತೀವಿ ಏನಿದೆ ಸಿಮೌಂಟ್ ಅಂತ ಅಂದರೆ ಸೊ ಈ ನೀರ್ಕಿನ್ನೂ ಮೇಲ್ಗಡೆ ಬಂದಿರಲ್ಲ ಮೌಂಟೇನ್ಸ್ ಹೂ ಸ್ಪೀಕ್ ಡು ನಾಟ್ ಬ್ರೇಕ್ ದ ಸರ್ಫೇಸ್ ಆಫ್ ದ ವಾ ಓಷನ್ ವಾಟರ್ ದೆಮ್ ಆರ್ ಕಾಲ್ಡ್ ಸಿ ಮೌಂಟ್ಸ್ ಅಂತ ಕರಿತೀವಿ ಅಲ್ವಾ ಸೊ ಈ ನೀರ್ಕಿನ್ನು ಮೇಲ್ಗಡೆ ಬಂದಿರಲ್ಲ ಆ ನೀರ್ಕಿನ್ನು ಮೇಲ್ಗಡೆ ಬಂದಾಗ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಆಗುತ್ತೆ ಸೊ ಏನಾಗುತ್ತೆ ನಮಗೆ ವಾಲ್ಕ್ಯಾನಿಕ್ ಐಲ್ಯಾಂಡ್ ಸಿಗುತ್ತೆ ಅದೇ ಥರ ನೋಡಿ ಇದನ್ನೇನಂತ ಕರಿತೀವಿ ನಾವು ಇಲ್ಲಿ ಒಂದು ರಿಡ್ಜ್ ಥರ ಫ್ರೇಮ್ ಆಗಿದೆ ಅದನ್ನು ನಾವು ಮಿಡ್ ಓಷನಿಕ್ ರಿಡ್ಜ್ ಅಂತ ಕರಿತೀವಿ ಅಬಿಸೆಲ್ ಪ್ಲೇನಂತಂದರೆ ಈ ಎಷ್ಟೊಂದು ಪ್ರಾಣಿಗಳು ಅಥವಾ ಪಕ್ಷಿಗಳು ಎಲ್ಲ ಸತ್ತಿ ಬಿದ್ದಿರುತ್ತಲ್ಲ ಇಕ್ಕಟ್ಟೆ ಆಗಿರುತ್ತಲ್ಲ ಸೊ ಅವರ ದೇಹದ ಮೂಳೆಗಳಾಗಿರ್ಬೋದು ಮಾಂಸಖಂಡಗಳಾಗಿರ್ಬೋದು ಸೊ ಈ ಆರ್ಗ್ಯಾನಿಸಮ್ಸ್ ಇಂದ ಫ್ರೇಮ್ ಆಗಿರುತ್ತಲ್ಲ ಒಂದು ಸಿ ಬೆಡ್ ಓಕೆ ಅದಕ್ಕೆ ನಾವೇನಂತ ಕರಿತೀವಿ ಅಬಿಸೆಲ್ ಪ್ಲೇನ್ ಅಂತ ಕರಿತೀವಿ ಅದು ಥಿಕ್ ಲೇಯರ್ಸ್ ಆಫ್ ಸೆಡಿಮೆಂಟ್ಸ್ ಅದೇ ಥರ ಇದನ್ನು ವಾಲ್ಕ್ಯಾನಿಕ್ ಐಲ್ಯಾಂಡ್ಸ್ ಅಂತ ಕರಿತೀವಿ ಸೊ ಇಂಡಿಯಾದಲ್ಲಿ ಆ್ಯಕ್ಟಿವ್ ಆಲ್ಕೆನೋ ಎಲ್ಲಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋಣ ಕಾಮೆಂಟ್ ಮಾಡಿ ನೋಡೋಣ ಸೊ ಆ್ಯಕ್ಟಿವ್ ವಾಲ್ಕೆನೋ ಯಾವುದು ಇಂಡಿಯಾದಲ್ಲಿರೋದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಹತ್ರ ಇದೆ ಸೊ ಅದರ ಅದರ ಹೆಸರೇನು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ನೋಡಿ ಈ ಕಡೆಯಿಂದ ಬಂದರೆ ನಿಮಗೆ ಫಸ್ಟಿಗೆ ಕಾಂಟಿನೆಂಟಲ್ ಶೆಲ್ಫ್ ಬರುತ್ತೆ ನಂತರ ಕಾಂಟಿನೆಂಟಲ್ ಸ್ಲೋಪ್ ಬರುತ್ತೆ ನಂತರ ಏನು ಬರುತ್ತೆ ಕಾಂಟಿನೆಂಟಲ್ ಡ್ರೈಸ್ ಬರುತ್ತೆ ಅದಾದಮೇಲೆ ಏನು ಬರುತ್ತೆ ಟ್ರೆಂಚಸ್ ಬರುತ್ತೆ ಅಲ್ವಾ ಸೊ ನಂತರ ಏನು ಬರುತ್ತೆ ಟ್ರೆಂಚಸ್ ಬರುತ್ತೆ ಓಕೆ ಸೊ ಇದಿಷ್ಟು ಸಿ ಬಗ್ಗೆ ನಂತರ ನೋಡಿ ಸೀಮೌಂಟ್ಸ್ ಮೌಂಟ್ಸ್ ಅಂದರೆ ಏನು ಅಂದರೆ ಪೀಕ್ ಇರುತ್ತೆ ಅದೇ ಗ್ಯೂಯರ್ಡ್ಸ್ ಅಂದರೆ ಏನು ಅಂತಂದರೆ ಅದಕ್ಕೆ ಪೀಕ್ ಇರಲ್ಲ ಫ್ಲ್ಯಾಟೆಡ್ ಮೌಂಟೇನ್ಸ್ ಓಕೆ ಸೊ ಟಾಪ್ ಏನಾಗಿರುತ್ತೆ ಫ್ಲಾಟ್ ಆಗಿದ್ರೆ ಏನಂತ ಕರಿತೀವಿ ನಾವು ಅದನ್ನು ಸೊ ಗ್ಯರ್ಡ್ಸ್ ಅಂತ ಕರಿತೀವಿ ಇದು ಸೀಮೌಂಟ್ಸ್ನೇ ಒಂದು ಪಾರ್ಟ್ ಓಕೆ ನಂತರ ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ವಾಮ್ ಕರೆಂಟ್ ಅಂತ ಕೇಳ್ತಾ ಇದ್ದಾರೆ ಸೊ ಇವುಗಳಲ್ಲಿ ಯಾವುದು ವಾಮ್ ಕರೆಂಟ್ ಅಂತ ಕೇಳ್ತಾ ಇದ್ದಾರೆ ವಯೋ ವಯೋಶಿಯೋ ಕರೆಂಟ್ ಕುರೋಶಿಯೋ ಕರೆಂಟ್ ಹೊಕೋಸ್ಟೋ ಕರೆಂಟ್ ಪೇರೋ ಕರೆಂಟ್ ನೋಡಿ ಜಪಾನೀಸ್ ವರ್ಡ್ ಪ್ರೊನೌನ್ಸಿಯೇಷನ್ ಮಾಡೋದೇ ತುಂಬ ಕಷ್ಟ ಆಗುತ್ತೆ ಥರ ಟಂಗ್ ಟ್ವಿಸ್ಟರ್ ಥರ ಇದೆ ಒಳ್ಳೆ ಸೊ ಸಂಪಂಗಪ್ಪ ನಮಗೆ ಮರಿ ಸಂಪಂಗಪ್ಪ ಅಂತ ಹೇಳ್ತೀವಲ್ಲ ಸೊ ಅದೇ ಥರನೇ ಟಂಗ್ ಟ್ವಿಸ್ಟರ್ಸ್ ಥರ ಇದೆ ಹೆಸರುಗಳೇನೆ ಸೊ ನೋಡಿ ಸರಿಯಾದ ಉತ್ತರ ಏನು ಅಂತಂದರೆ ಕುರುಷಿಯೋ ಕರೆಂಟ್ ಸರಿಯಾದ ಉತ್ತರ ಕುರುಷಿಯೋ ಕರೆಂಟ್ ಎಲ್ಲಿದೆ ಅಂತ ಅಂದ್ರೆ ನೋಡಿ ಕೃಷಿಯ ಕರೆಂಟು ನಿಮ್ಗೆ ಎಲ್ಲಿ ಬರುತ್ತೆ ನೋಡಿ ಇಲ್ಲಿ ಬರುತ್ತೆ ಸೊ ಈ ರೆಡ್ ಕಲರ್ ಅಲ್ಲಿ ಇದೆಯಲ್ಲ ಸೊ ಯಾರೋ ರೆಡ್ ಕಲರ್ ಇದ್ರೆ ಅದನ್ನ ನಾವೇನಂತ ಕರಿತೀವಿ ಅದು ವಾಮ್ ಕರೆಂಟ್ ಅಂತ ಕರಿತೀವಿ ನೋಡಿ ಇಲ್ಲಿ ಕೃಷಿಯೋ ಕರೆಂಟ್ ಬರುತ್ತೆ ಅದೇ ಥರ ನೋಡಿ ಈ ಬ್ಲಾಕ್ ಕಲರ್ ಅಲ್ಲಿ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು ಕೋಲ್ಡ್ ಕರೆಂಟ್ ಅಂತ ಕರಿತೀವಿ ಓಯಾ ಶಿಒ ಕರೆಂಟ್ ನಾರ್ತ್ ಪೆಸಿಫಿಕ್ ಕರೆಂಟ್ ನಾರ್ತ್ ಈಕ್ವಟೋರಿಯಲ್ ಕರೆಂಟ್ ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಅಂದರೆ ಕೆನರಿ ಕರೆಂಟ್ ಅಂತ ಬರುತ್ತೆ ಇಲ್ಲಿ ಓಕೆ ನೋಡಿ ಇದು ಅಗ್ಲಸ್ ಕರೆಂಟ್ ಇದು ತುಂಬ ಇಂಪಾರ್ಟೆಂಟ್ ಅಗ್ಲಸ್ ಕರೆಂಟ್ ಅದೇ ಥರ ಬೆಂಗುಲಾ ಕರೆಂಟ್ ಸೊ ಬ್ರೆಜಿಲಿಯನ್ ಕರೆಂಟ್ ಪೆರು ಕರೆಂಟ್ ಗಲ್ಫ್ ಸ್ಟ್ರೀಮ್ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ ಲ್ಯಾಬ್ರಡಾರ್ ಕರೆಂಟ್ ಸೊ ಇದೆಲ್ಲ ಭಾಳ ಇಂಪಾರ್ಟೆಂಟು ಇಲ್ಲಿ ನೋಡ್ಬೋದು ನೀವು ಕೋಲ್ಡ್ ಮತ್ತು ಆಟ್ ಎರಡೂ ಡಿಫ್ರೆನ್ಷಿಯೇಟ್ ಆಗಿದೆ ಸೊ ಕೋಲ್ಡ್ ಯಾವುದು ಅಂತ ಅಂದರೆ ಈ ಬ್ಲೂ ಕಲರ್ ಅಥವಾ ಬ್ಲ್ಯಾಕ್ ಕಲರ್ ಥರ ಕಾಣಿಸ್ತಾ ಇದೆಯಲ್ಲ ನಿಮಗೆ ಅದನ್ನು ನಾವು ಕೋಲ್ಡ್ ಕರೆಂಟ್ ಅಂತ ಕರಿತೀವಿ ಸೊ ಈ ರೆಡ್ ಕಲರ್ ಕಲರ್ನ ನಾವು ವಾಮ್ ಕರೆಂಟ್ ಅಂತ ಕರಿತೀವಿ ಸೊ ಈ ಅಲಸ್ಕಾ ಆಗಿರ್ಬೋದು ಇದೆಲ್ಲ ಏನು ಅಂತ ಅಂದರೆ ನಮಗೆ ವಾಮ್ ಕರೆಂಟ್ ಅಲ್ವಾ ಸೊ ಕುರುಷಿಯೋ ಅನ್ನೋದು ಇಲ್ಲಿ ವಾಮ್ ಕರೆಂಟ್ ಸರಿಯಾದ ಉತ್ತರ ಏನು ಅಂದರೆ ಕುರುಷಿಯೋ ಕರೆಂಟ್ ವಾಮ್ ಕರೆಂಟ್ ಯಾವುದು ಅಂದರೆ ಕುರುಷಿಯೋ ಕರೆಂಟ್ ನೀವು ಈ ಥರ ಒಂದು ಚಾರ್ಟ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಸೊ ಯಾವುದಾದ್ರೂ ಎಕ್ಸಾಮಿನೇಷನ್ಗೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ಈ ಥರ ಕರೆಂಟ್ಸ್ಗಳ್ದು ಒಂದು ಚಾರ್ಟ್ ಮಾಡಿಕೊಂಡ್ರೆ ತುಂಬ ಎಲ್ಪ್ ಆಗುತ್ತೆ ಕೆಲವೊಂದು ಕರೆಂಟ್ಸ್ಗಳನ್ನ ಇಲ್ಲಿ ಮ್ಯಾಪ್ ಮಾಡಿದ್ದೀವಿ ಸೊ ಇದನ್ನ ನೋಡಿಕೊಂಡ್ರೆ ಅಥವಾ ಸ್ಕ್ರೀನ್ಶಾಟ್ ತಕೊಂಡು ಇಟ್ಕೊಂಡ್ರೆ ನಿಮಗೆ ಎಕ್ಸಾಮಿನೇಷನ್ ಹೋಗೋದಕ್ಕಿಂತ ಮುಂಚೆ ಈಸಿಯಾಗಿ ರಿವಿಷನ್ ಮಾಡ್ತಾ ಹೋಗ್ಬೋದು ನೀವು ನೋಡಿ ಇಲ್ಲಿ ನಾರ್ತ್ ಅಮೇರಿಕಾ ಮತ್ತೆ ಯುರೋಪ್ ಮಧ್ಯೆ ಏನೆಲ್ಲ ಬರುತ್ತೆ ಅಂತಂದ್ರೆ ನಾರ್ತ್ ಅಟ್ಲಾಂಟಿಕ್ ಕರೆಂಟ್ ಬರುತ್ತೆ ಗಲ್ಫ್ ಸ್ಟ್ರೀಮ್ ಬರುತ್ತೆ ಮತ್ತೆ ನಾರ್ತ್ ಈಕ್ವಟೋರಿಯಲ್ ಕರೆಂಟ್ ಬರುತ್ತೆ ನಂತರ ಕೆನಾರಿ ಕರೆಂಟ್ ಬರುತ್ತೆ ಕರೆಂಟ್ ಅಂದ್ರೆ ನೋಡಿ ಒಂದು ಸುತ್ತ ಸುತ್ತು ಬರುತ್ತಲ್ವ ಸರ್ಕಲ್ ಥರ ಅದನ್ನು ನಾವು ಕರೆಂಟ್ ಅಂತ ಕರಿತೀವಿ ಸೌತ್ ಅಮೇರಿಕಾ ಮತ್ತು ಆಫ್ರಿಕಾ ಇವೆರಡರ ಮಧ್ಯೆ ಅದೆಲ್ಲ ಬರುತ್ತೆ ಅಂದರೆ ಬ್ರೆಜಿಲಿಯನ್ ಕರೆಂಟ್ ಬರುತ್ತೆ ಸೌತ್ ಈಕ್ವೊಟೋರಿಯಲ್ ಕರೆಂಟ್ ಬರುತ್ತೆ ಬೆಂಗುಲಾ ಕರೆಂಟ್ ಬರುತ್ತೆ ಸೌತ್ ಅಟ್ಲಾಂಟಿಕ್ ಡ್ರಿಫ್ಟ್ ಬರುತ್ತೆ ಅದೇ ಥರ ನೋಡಿ ಸೊ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ನಡುವೆ ಏನು ಬರುತ್ತೆ ಆಸ್ಟ್ರೇಲಿಯಾ ಮತ್ತು ಸೌತ್ ಅಮೇರಿಕಾ ಮಧ್ಯೆ ಏನು ಬರುತ್ತೆ ಅದೇ ಥರ ಏಷ್ಯಾ ಮತ್ತು ನಾರ್ತ್ ಅಮೇರಿಕಾ ಮಧ್ಯೆ ಯಾವೆಲ್ಲ ಕರೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊತಾ ಹೋಗ್ಬೇಕಾಗುತ್ತೆ ನೋಡಿ ಇಲ್ಲಿ ಕುರಿಷಿಯೋ ಕರೆಂಟ್ ಇದೆ ರೆಡ್ ಕಲರಲ್ಲಿದೆ ಸೊ ಹಾಗಾಗಿ ಇದು ವಾಮ್ ಕರೆಂಟ್ ಸೊ ಈ ತರ ಮ್ಯಾಪ್ ಮಾಡಿ ಇಟ್ಟಿದ್ದೀವಿ ನಾವು ಸೊ ನೀವು ಕೂಡ ಈ ತರ ಸೊ ನಿಮ್ಮದೇ ಆದಂಥ ಮೆಥಡಲ್ಲಿ ನೀವು ಇದನ್ನು ಮ್ಯಾಪ್ ಮಾಡ್ಕೋಬೋದು ಸೊ ಒಂದು ಸತಿ ಮ್ಯಾಪಿಂಗ್ನ ಮಾಡಿ ತುಂಬ ಇಂಪಾರ್ಟೆಂಟ್ ಜಿಯೋಗ್ರಫಿಗಲ್ ಜಿಯೋಗ್ರಫಿಗೆ ಸೊ ನೀವು ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಸೊ ನಿಂಗಪ್ಪ ಮಸ್ಲಿ ಸರ್ ಓಕೆ ಅವರು ಟೂ ತೌಸಂಡ್ ಲೆವೆನ್ ಬ್ಯಾಚ್ ಇಒ ಎಕ್ಸಿಕ್ಯೂಟಿವ್ ಆಫೀಸರ್ ತುಂಬ ಚೆನ್ನಾಗಿ ಜಿಯೋಗ್ರಫಿನ ಹೇಳಿದ್ದಾರೆ ಸೊ ಸಿದ್ಧಗಂಗಾ ಅಕಾಡೆಮಿ ಇನ್ಸ್ಟಿಟ್ಯೂಟಲ್ಲಿ ನೀವು ಆ ವೀಡಿಯೋಸ್ ಕೂಡ ಇದೆ ಸೊ ಈ ಕರೆಂಟ್ಸ್ ಬಗ್ಗೆ ಸೊ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ನೋಡಿದ್ರೆ ನೀವು ಅಲ್ಲಿ ಈ ಕರೆಂಟ್ಸ್ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಬೋದು ನಂತರ ನೋಡಿ ಏನು ಪ್ರಶ್ನೆ ಕೇಳ್ತಿದ್ದಾರೆ ಅಂತ ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ಎವರ್ ಇಂಡಿಯನ್ ವುಮೆನ್ ಟು ವಿನ್ ಎ ಇಂಡಿವಿಜುವಲ್ ಗೋಲ್ಡ್ ಇನ್ ಶೂಟಿಂಗ್ ಅಟ್ ದ ಟೂ ಥೌಸಂಡ್ ಏಯ್ಟೀನ್ ನ್ಯಾಷನಲ್ ಗೇಮ್ಸ್ ನ್ಯಾಷನಲ್ ಗೇಮ್ಸ್ ಏಷ್ಯನ್ ಗೇಮ್ಸ್ ಏಷ್ಯನ್ ಗೇಮ್ಸ್ ಅಲ್ವಾ ಟೂ ಥೌಸಂಡ್ ಏಯ್ಟೀನ್ ರಾ ಏಷ್ಯನ್ ಗೇಮ್ಸ್ನ ಶೂಟಿಂಗ್ನಲ್ಲಿ ಪ್ರತ್ಯೇಕ ಬಂಗಾರದ ಪದಕವನ್ನು ಗೆದ್ದ ಭಾರತದ ಮೊಟ್ಟ ಮೊದಲ ಮಹಿಳೆ ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಸರಿಯಾದ ಉತ್ತರ ಏನು ಅಂದರೆ ಸೊ ರಾಹಿ ಸೋರ್ನ ಬಾತ್ ಸೊ ರಾಹಿ ಸೋರ್ನೋಬಾತ್ ಅಲ್ವಾ ಸೊ ಬಿಕಮ್ ದ ಫಸ್ಟ್ ಇಂಡಿಯನ್ ವುಮೆನ್ ಶೂಟರ್ ಟು ವಿನ್ ಏನ್ಷಿಯನ್ ಗೇಮ್ಸ್ ಗೋಲ್ಡ್ ಸೊ ಮುಂಜಿನ ಎಕ್ಸಾಂಪಲ್ ಏನು ಕೇಳ್ಬೋದು ಅಂತ ಅಂದರೆ ಸೊ ಇದೇ ಥರ ಕೇಳಲ್ಲ ಸೊ ಈ ರಾಹಿ ಸೋನೋಬೋತ್ ಯಾವ ಸ್ಪೋರ್ಟಿಗೆ ಬಿಲಾಂಗ್ ಆಗಿರೋದು ಅಂತ ಕೇಳ್ತಾರೆ ಆಯಿತಾ ಸೊ ನಾಲ್ಕು ಆಪ್ಷನ್ಸ್ ಕೊಡ್ತಾರೆ ಏನಂತ ಕೊಡ್ಬೋದು ಸೊ ಒಂದು ಶೂಟಿಂಗ್ ಕೊಡ್ಬೋದು ಇನ್ನೊಂದು ಅಥ್ಲೆಟಿಕ್ಸ್ ಕೊಡ್ಬೋದು ಓಕೆ ಸೊ ನಂತರ ಕ್ರಿಕೆಟ್ ಅಂತ ಕೊಡ್ಬೋದು ನಂತರ ನನ್ ಆಫ್ ದ ಎಬೋ ಅಂತ ಕೊಡ್ಬೋದು ಓಕೆ ಸೊ ಸರಿಯಾದ ಉತ್ತರ ಏನು ಇದರಲ್ಲಿ ಸೊ ಸರಿಯಾದ ಉತ್ತರ ಏನು ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ನೋಡೋಣ ಸರಿಯಾದ ಉತ್ತರ ಏನು ಅಂತ ಹೇಳ್ಬಿಟ್ಟು ಸೊ ಇದೇ ಈ ಕ್ವಶನಲ್ಲೇ ಇದೆ ಆನ್ಸರು ಬಟ್ ಆದ್ರೂ ಸೊ ಒಂದು ಸರ್ತಿ ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ನೋಡೋಣ ಏನು ಅಂತೇಳ್ಬಿಟ್ಟು ಓಕೆ ನಂತರ ನೋಡಿ ದ ಇಂಟರ್ನ್ಯಾಷನಲ್ ಟೀಮ್ ಆಫ್ ಸೈಂಟಿಸ್ಟ್ ಆಸ್ ರೀಸೆಂಟ್ಲಿ ಕ್ರಾಕ್ಡ್ ದ ಜೆನೆಟಿಕ್ ಕೋಡ್ ಆಫ್ ವಿಚ್ ಆಫ್ ದ ಕಲ್ಟಿವೇಟೆಡ್ ಕ್ರಾಪ್ ಫಾರ್ ದ ಫಸ್ಟ್ ಟೈಮ್ ಅಂತ ಕೇಳ್ತಾ ಇದ್ದಾರೆ ವಿಜ್ಞಾನಿಗಳು ಅಂತಾರಾಷ್ಟ್ರೀಯ ತಂಡವು ಇತ್ತೀಚೆಗೆ ಬೆಳೆಸಲ್ಪಟ್ಟ ಯಾವ ಬೆಳೆಯ ಜೆನೆಟಿಕ್ ಕೋಡನ್ನು ಮೊದಲು ಸೊ ಮುರಿದಿರುವರು ಅಂತ ಕೇಳ್ತಾ ಇದ್ದಾರೆ ಸೊ ಅಂದರೆ ಡಿ ಮಾಡಿದ್ದಾರೆ ಮಾಡಿದ್ದಾರೆ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಸೊ ಸರಿಯಾದ ಉತ್ತರ ಏನು ವೀಟ್ ಸರಿಯಾದ ಉತ್ತರ ಗೋಧಿ ಈ ಗೋಧಿ ಒಂದು ತಳಿ ಪಂಜಾಬಲ್ಲಿ ದೇವೇಗೌಡರ ಹೆಸರಲ್ಲೂ ಇದೆ ಸೊ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ಸೊ ಇವತ್ತಿಗೆ ಇಪ್ಪತ್ತೈದು ವರ್ಷ ಆಗಿದೆ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಸೊ ಹಾಗಾಗಿ ಅವರ ಹೆಸರಲ್ಲಿ ಕೂಡ ಒಂದು ತಳಿ ಇದೆ ಸೊ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಕೂಡ ಅದು ಕೂಡ ಓಕೆ ನೋಡಿ ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ದ ಇಂಟರ್ನ್ಯಾಷನಲ್ ಟೀಮ್ ಆಫ್ ದ ಸೈಂಟಿಸ್ಟ್ ಇನ್ಕ್ಲೂಡಿಂಗ್ ಏಟ್ ಫ್ರಮ್ ಇಂಡಿಯಾ ಕ್ರ್ಯಾಕ್ ದ ಜೆನೆಟಿಕ್ ಕೋಡ್ ಆಫ್ ವೀಟ್ ದ ವರ್ಲ್ಡ್ಸ್ ಮೋಸ್ಟ್ ವೈಡ್ಲಿ ಕಲ್ಟಿವೇಟೆಡ್ ಕ್ರಾಪ್ ವೀಟ್ ಏನದು ಸೊ ವೀಟ್ ಈಸ್ ದ ಮೋಸ್ಟ್ ಕಲ್ಟಿವೇಟೆಡ್ ಕ್ರಾಪ್ ಹೆಚ್ಚು ಬೆಳೆಯುವಂತಹ ಕ್ರಾಪ್ ಯಾವುದು ಅಂತ ಅಂದರೆ ವೀಟ್ ಪ್ರಪಂಚದಲ್ಲೇ ನಂತರ ನೋಡಿ ಈ ಕೆಳಗಿನವುಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವುದು ಸಂರಕ್ಷಿಸುತ್ತದೆ ಸಂರಕ್ಷಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ ವಿಚ್ ಒನ್ ಆಫ್ ದ ಫಾಲೋಯ್ ಇಸ್ ದ ಗಾರ್ಡಿಯನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ ಕೇಳ್ತಾ ಇದ್ದಾರೆ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಪೊಲಿಟಿಕಲ್ ಪಾರ್ಟೀಸ್ ಜುಡಿಷರಿ ಶಾಸಕಾಂಗ ಕಾರ್ಯಾಂಗ ರಾಜಕೀಯ ಪಕ್ಷಗಳು ನ್ಯಾಯಾಂಗ ಸರಿಯಾದ ಉತ್ತರ ಏನು ನ್ಯಾಯಾಂಗ ಜುಡಿಷರಿ ಓಕೆ ಸುಪ್ರೀಂ ಕೋರ್ಟ್ ಇಸ್ ದ ಗಾರ್ಡಿಯನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರಿತೀವಲ್ವಾ ಅದೇ ಥರ ನೋಡಿ ಇಲ್ಲಿ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಸ್ ಅಸೈನ್ಡ್ ಜುಡಿಷರಿ ದಟ್ ಈಸ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆ್ಯಂಡ್ ಐಕೋರ್ಟ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಫಂಡಮೆಂಟಲ್ ರೈಟ್ಸ್ ಸೊ ಫಂಡಮೆಂಟಲ್ ರೈಟ್ಸ್ ಸೊ ಅಧಿಕಾರನ ಯಾರಿಗೆ ಕೊಟ್ಟಿದ್ದಾರೆ ಅದನ್ನು ಕಾಪಾಡುವಂಥ ಅಧಿಕಾರ ಯಾರಿಗೆ ಕೊಟ್ಟಿದ್ದಾರೆ ಅಂತಂದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದಾರೆ ಅಲ್ವಾ ಆರ್ಟಿಕಲ್ ತರ್ಟಿ ಟು ಮತ್ತು ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಇದನ್ನೇನಂತ ಕರಿತೀವಿ ನಾವು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಕರಿತೀವಲ್ವಾ ರಿಟ್ಸ್ ನಂತರ ನೋಡಿ ದ ಫಸ್ಟ್ ಜನ್ರಲ್ ಎಲೆಕ್ಷನ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ ವಾಸ್ ಎಲ್ಡೀನ್ ಯಾವಾಗ ಇಂಡಿಪೆಂಡೆಂಟ್ ಇಂಡಿಯಾ ವಾಸ್ ಎಲ್ಡೀನ್ ಸ್ವತಂತ್ರ ಭಾರತದಲ್ಲಿ ಮೊದಲ ಜನರಲ್ ಎಲೆಕ್ಷನ್ ಯಾವ ವರ್ಷದಲ್ಲಿ ನಡೀತು ಅಂತ ಕೇಳ್ತಾ ಇದ್ದಾರೆ ಸರಿಯಾದ ಉತ್ತರ ಏನು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿನಲ್ಲಿ ಸೊ ಫಸ್ಟ್ ಜನರಲ್ ಎಲೆಕ್ಷನ್ ಇಂಡಿಯಾ ಸ್ಟಾರ್ಟೆಡ್ ಆನ್ ಟ್ವೆಂಟಿ ಫಿಫ್ತ್ ಅಕ್ಟೋಬರ್ಸ್ ನೈನ್ಟೀನ್ ಫಿಫ್ಟಿ ಒನ್ ಸೊ ಕೆಲವು ಸತಿ ಕೇಳ್ಬಿಡ್ಬೋದು ಎಕ್ಸಾಕ್ಟ್ ಡೇಟ್ ಕೂಡ ಕೇಳ್ಬೋದು ಸೊ ಟ್ವೆಂಟಿ ಫಿಫ್ತ್ ಅಕ್ಟೋಬರ್ ಟ್ವೆಂಟಿ ನೈನ್ತ್ ಅಕ್ಟೋಬರ್ ತರ್ಡ್ ನವಂಬರ್ ಈ ಥರ ಕೇಳ್ಬೋದು ಸೊ ಹಾಗಾಗಿ ಸೊ ಡೇಟ್ ಕೂಡ ನೆನ್ಪಿಟ್ಕೊಂಡಿರಿ ತುಂಬ ಇಂಪಾರ್ಟೆಂಟ್ ಫಸ್ಟ್ ಮಾತ್ರ ನೆನ್ಪಿಟ್ಕೊಂಡಿರಿ ಯಾವಾಗಲೂ ಫಸ್ಟಲ್ಲಿ ಏನೇನು ಡೀಟೇಲ್ಸ್ ಇರುತ್ತೋ ಅಷ್ಟು ಕೂಡ ಇಂಪಾರ್ಟೆಂಟು ಸೊ ನಂತರ ಬರೋ ಅಂಥದ್ರಲ್ಲಿ ಏನು ಇಂಪಾರ್ಟೆಂಟ್ ಇಲ್ಲ ಈಗ ಫಿಫ್ತು ಜನರಲ್ ಅಸೆಂಬ್ಲಿ ಅಥವಾ ಜನರಲ್ ಎಲೆಕ್ಷನ್ ಯಾವಾಗ ನಡೀತು ಅಂತ ಹೇಳ್ಬಿಟ್ಟು ನಿಮ್ಗೆ ಯಾರೂ ಕೇಳಲ್ಲ ಓಕೆ ಎಷ್ಟನೇ ಡೇಟು ಅಂತೇಳ್ಬಿಟ್ಟು ಫಸ್ಟ್ ಯಾವಾಗ್ಲೂ ನೆನಪಿರ್ಬೇಕಾಗುತ್ತೆ ನಿಮಗೆ ಆ್ಯಂಡ್ ಕಂಟಿನ್ಯೂ ಟಿಲ್ ಟ್ವೆಂಟಿ ಫಸ್ಟ್ ಫೆಬ್ರವರಿ ನೈನ್ಟೀನ್ ಫಿಫ್ಟಿ ಟು ಓಕೆ ಅಕ್ಟೋಬರಲ್ಲಿ ಶುರುವಾಗಿ ನೋಡಿ ಯಾವಾಗ ಮುಗ್ದಿದೆ ಫೆಬ್ರವರಿಲಿ ಮುಗಿದೆ ಮುಗ್ದಿದೆ ಸೊ ಇಟ್ ವಾಸ್ ಸ್ಲೈಡ್ ವಿಕ್ಟ್ರಿ ಫಾರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ್ಯಂಡ್ ಜವಹರ್ಲಾಲ್ ನೆಹರು ಬಿಕಮ್ ಇಂಡಿಯಾಸ್ ಫಸ್ಟ್ ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಡೆಮೋಕ್ರಾಟಿಕಲಿ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ದರು ಅಂದರೆ ಫಸ್ಟ್ ಒನ್ ಜವಾಹರ್ಲಾಲ್ ನೆಹರು ಎಲ್ಲರಿಗೂ ಗೊತ್ತಿರುತ್ತೆ ಸೊ ಇಟ್ಸ್ ನಾಟ್ ಎನ್ ಇಡನ್ ಸೀಕ್ರೆಟ್ ಅಲ್ವಾ ಎಷ್ಟು ಸೀಟ್ಸ್ ಗೆದ್ದಿದ್ರು ಫಸ್ಟು ಜನರಲ್ ಎಲೆಕ್ಷನಲ್ಲಿ ಅಂತ ಅಂದರೆ ನಾನ್ನೂರ ಎಂಬತ್ತೊಂಬತ್ತು ಓಕೆ ಸೊ ಮೆಜಾರಿಟಿ ಎಷ್ಟು ಬಂದಿತ್ತು ಮುನ್ನೂರ ಅರವತ್ನಾಲ್ಕು ಟರ್ನ್ಔಟ್ ಓಟಲ್ ಟರ್ನ್ಔಟ್ ಎಷ್ಟು ಅಂದರೆ ಫಾರ್ಟಿ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪರ್ಸೆಂಟೇಜ್ ಇಂದ ಪಾರ್ಲಿಮೆಂಟ್ ಸವೆಂಟಿ ಫೋರ್ ಪಾಯಿಂಟ್ ಏಯ್ಟ್ ಫೋರ್ ಏಯ್ಟ್ ಪರ್ಸೆಂಟ್ ಓಕೆ ಟೋಟಲ್ ಸೀಟ್ಸ್ ಎಷ್ಟಿತ್ತು ಅಂದರೆ ಅವಾಗ ನಾನ್ನೂರ ಎಂಬತ್ತೊಂಬತ್ತು ಅಷ್ಟೇ ಸೀಟ್ಸ್ ಇದ್ದು ಈಗ ಎಷ್ಟಿದೆ ಅಂತಂದರೆ ಐನೂರ ನಲವತ್ತ ಮೂರು ಓಕೆ ಐನೂರ ನಲ್ವತ್ತ್ಮೂರು ಅವಾಗ ಎಷ್ಟಿತ್ತು ಅಂದರೆ ನಾನ್ನೂರ ಎಂಬತ್ತೊಂಬತ್ತು ಫೋರ್ ಏಯ್ಟಿ ನೈನ್ ಇದು ಕೂಡ ಆಗಿ ಫ್ರೇಮ್ ಮಾಡ್ಬೋದು ನೋಡಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸೆಕೆಂಡ್ ಅವಾಗಲೂ ಕೂಡ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬ್ರೇ ಬ್ರೇಕ್ ಆಗಿದೆ ಯಾವಾಗ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿನಲ್ಲಿ ಓಕೆ ತದನಂತರ ಏನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಈ ಲಿಸ್ಟಲ್ಲಿದೆ ನಿಮಗೆ ಪೊಲಿಟಿಕ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೋಡ್ತಾ ಹೋಗ್ಬೋದು ನೀವು ಓಕೆ ನಂತರ ನೋಡಿ ಮುಂದಿನ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ಅಂಡರ್ ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೆನ್ ಆ್ಯನ್ ಇಂಡಿವಿಜುವಲ್ ಮೂವ್ ದ ಸುಪ್ರೀಂ ಕೋರ್ಟ್ ಡೈರೆಕ್ಟ್ಲಿ ಇನ್ ಕೇಸ್ ಆಫ್ ಎನಿ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ ಕೇಳ್ತಿದ್ದಾರೆ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಲ್ಲಿ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು ಅಂತ ಕೇಳ್ತಾ ಇದ್ದಾರೆ ಸರಿಯಾದ ಉತ್ತರ ಏನು ಆರ್ಟಿಕಲ್ ತರ್ಟಿ ಟು ಮೂವತ್ತೆರಡನೇ ವಿಧಿ ಅಲ್ವಾ ನೋಡಿ ಮೂವತ್ತೆರಡನೇ ವಿಧಿ ಏನು ಹೇಳುತ್ತೆ ಅಂದರೆ ಆರ್ಟಿಕಲ್ ತರ್ಟಿ ಟು ಅಂಡರ್ ಪಾರ್ಟ್ ತ್ರೀ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓಕೆ ಸೊ ಪಾರ್ಟ್ ತ್ರೀ ಭಾಗ ಮೂರರ ಸಂವಿಧಾನದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅಲೋಸ್ ಆಲ್ ದ ಇಂಡಿಯನ್ ಸಿಟಿಸನ್ಸ್ ಟು ಮೂವ್ ಸುಪ್ರೀಂ ಕೋರ್ಟ್ ಅಂದರೆ ಎಲ್ಲ ಜನರೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗ್ಬೋದು ಯಾವಾಗ ಸೊ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅವರ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಧಕ್ಕೆ ಆಗಿದ್ದರೆ ಅವರು ಸರ್ವೋನ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗ್ಬೋದು ಅಲ್ವಾ ಅದೇ ಥರ ದ ಸುಪ್ರೀಂ ಕೋರ್ಟ್ ಶೆಲ್ ಹ್ಯಾವ್ ದ ಪವರ್ ಟು ಇಶ್ಯೂ ಡೈರೆಕ್ಷನ್ಸ್ ಓಕೆ ಅದೇ ಥರ ಸರ್ವೋಚ್ಚ ನ್ಯಾಯಾಲಯ ಅವರಿಗೆ ಒಂದು ನಿರ್ದೇಶನವನ್ನು ಕೊಡ್ಬೋದು ಯಾವ ಥರ ರಿಟ್ಸ್ ಮುಖಾಂತರ ಇನ್ಕ್ಲೂಡಿಂಗ್ ರಿಟ್ಸ್ ಇನ್ ದ ನೇಚರ್ ಆಫ್ ಎಬಸ್ ಕಾರ್ಪಸ್ ಮುಖಾಂತರ ಮ್ಯಾಂಡಮಸ್ ಪ್ರೊಹಿಬಿಷನ್ ಕ್ಯೂ ವಾರೆಂಟು ಸರ್ಚರಿ ಇದನ್ನೆಲ್ಲ ಏನಂತ ಕರಿತೀವಿ ನಾವು ರಿಟ್ಸ್ ಅಂತ ಕರಿತೀವಿ ಸೊ ಈಗಾಗಲೇ ಕಳೆದ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕೂಲಂಕುಷವಾಗಿ ಡಿಸ್ಕಸ್ ಮಾಡಿದ್ದೀವಿ ಎ ಬಸ್ ಕಾರ್ಪಸ್ ಅಂದ್ರೇನು ಮ್ಯಾಂಡಮಸ್ ಅಂದ್ರೇನು ಪ್ರೊಹಿಬಿಷನ್ ಅಂದ್ರೇನು ಸರ್ಚರಿ ಅಂದ್ರೇನು ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ ನೀವು ಹಳೆ ವಿಡಿಯೋನ ಹೋಗಿ ಒಂದು ಸತಿ ನೋಡ್ಬೋದು ಹಳೆ ಕ್ವಶನ್ ಪೇಪರಲ್ಲಿ ಇನ್ ಡಿಟೇಲಾಗಿ ಇದನ್ನು ಡಿಸ್ಕಸ್ ಮಾಡಿದ್ದೀವಿ ಪದೇ ಪದೇ ಕ್ವಶನ್ ಫ್ರೇಮ್ ಆಗ್ತಾನೇ ಇರುತ್ತೆ ಇದ್ರ ಮೇಲೆ ರಿಟ್ಸ್ ಬಗ್ಗೆ ಹಾಗಾಗಿ ಇನ್ ಡಿಟೇಲಾಗಿ ಇದನ್ನು ತಿಳ್ಕೊಳ್ಳಿ ಓಕೆ ವಿಚ್ ಎವರ್ ಮೇ ಬಿ ಅಪ್ರಾಪ್ರಿಯೇಟ್ ಫಾರ್ ದ ಎನ್ಫೋರ್ಸ್ಮೆಂಟ್ ಆಫ್ ಎನಿ ಆಫ್ ದ ರೈಟ್ಸ್ ಕನ್ಫೈನ್ಡ್ ಬೈ ದಿಸ್ ಪಾಟ್ ಇದು ಯಾವುದನ್ನಾದರೂ ಯೂಸ್ ಮಾಡಿಕೊಂಡು ಸೊ ಜನರಿಗೆ ನ್ಯಾಯ ದೊರಕಿಸಿ ಕೊಡುತ್ತೆ ಯಾವುದು ಸರ್ವೋಚ್ಚ ನ್ಯಾಯಾಲಯ ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪವರ್ ಆಫ್ ಹೈಕೋರ್ಟ್ ಟು ಇಶ್ಯೂ ಸರ್ಟನ್ ರೈಟ್ಸ್ ನೋಡಿ ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಯಾವುದಕ್ಕೆ ಹೈಕೋರ್ಟ್ಗೆ ಸೊ ಈ ಫಂಡಮೆಂಟಲ್ ರೈಟ್ಸ್ ಯಾವುದಾವುದು ಅಂತಂದರೆ ಆರ್ಟಿಕಲ್ ಫೋರ್ಟೀನ್ ಸೊ ಏನು ಹೇಳುತ್ತೆ ರೈಟ್ ಟು ಈಕ್ವಾಲಿಟಿ ಬಿಫೋರ್ ಲಾ ಆರ್ಟಿಕಲ್ ಫಿಫ್ಟೀನ್ prohibition of discrimination under gender religion caste birthplace article 16 equality in matters of public employment article 17 abolition of untouchability article 18 so abolition of office of profit under abolition of so titles natra article 19 freedom of speech and expression article 19 to article 20 protection with regards to condition of offense committed article 21. ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಲಿಬರ್ಟಿ ಸೊ ರೈಟ್ ಟು ಲೈಫ್ ಅಂತ ಕರಿತೀವಿ ಈ ಥರ ಎಲ್ಲ ಆರ್ಟಿಕಲ್ಸ್ನು ಇಲ್ಲಿ ಲಿಸ್ಟ್ ಮಾಡಿದ್ದೀವಿ ಸೊ ತುಂಬ ಚೆನ್ನಾಗಿದೆ ಇದನ್ನ ಒಂದು ಸತಿ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ ಸೊ ನೀವು ಇನ್ ಡಿಟೇಲಾಗಿ ಇದನ್ನು ನೋಡ್ಬೋದು ಸೊ ಇದನ್ನೆಲ್ಲಾನು ನೀವು ಮಗಪ್ ಮಾಡ್ಬೋದು ಮಗಪ್ ಮಾಡಿಬಿಡ್ಬೇಕು ಓಕೆ ಆರ್ಟಿಕಲ್ ಟ್ವೆಲ್ ಟು ತರ್ಟಿ ಫೈವ್ ಹನ್ನೆರಡರಿಂದ ಮೂವತ್ತೈದ್ರವರೆಗೂ ನಿಮ್ಮ ಟಂಗ್ ಟಿಪ್ ನಿಮ್ಮ ಟಂಗ್ ಟಿಪ್ಪಲ್ಲಿ ಇರಬೇಕು ಓಕೆ ಆರ್ಟಿಕಲ್ ಸೆವೆಂಟೀನ್ ಅಂದ್ರೆ ಏನು ಅಂತಾರೆ ನೀವು ಸಡನ್ನಾಗಿ ಹೇಳೋ ಥರ ಇರಬೇಕು ಓಕೆ ಇಟ್ಸ್ ಅಬಾಲಿಷನ್ ಆಫ್ ಅಂಟೆಟ್ ಅನ್ಟಚಬಿಲಿಟಿ ಓಕೆ ಸೊ ಅನ್ಟಚಬಿಲಿಟಿ ಇರಬಾರ್ದು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕು ಅದನ್ನೊಳನೇ ವಿಧಿ ಅಂತ ಅಂದರೆ ಸೊ ಏಯ್ಟೀನ್ ಅಂತ ಅಂದರೆ ಅಬಾಲೂಷನ್ ಆಫ್ ಟೈಟಲ್ಸ್ ಈ ಥರ ಎಲ್ಲನೂ ನಿಮ್ಮ ಟಂಗ್ ಟಿಪ್ಪಲ್ಲಿ ಇರಬೇಕು ಎಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಅಂದರೆ ಆರ್ಟಿಕಲ್ ಟ್ವೆಲ್ವಿಂದ ತರ್ಟಿ ಫೈವ್ವರೆಗೂ ಇದನ್ನೇನಂತ ಕರಿತೀವಿ ನಾವು ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ ಅಥವಾ ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ ಅಲ್ವಾ ಮುಂದಿನ ಪ್ರಶ್ನೆ ನೋಡಿ ಕಿಸಾನ್ ದಿವ್ ದಿವಸ್ ಇಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್ ಇನ್ ಇಂಡಿಯಾ ಅಂತ ಕೇಳ್ತಿದ್ದಾರೆ ಭಾರತದಲ್ಲಿನ ಯಾವ ತಾರೀಕಿಗೆ ಕಿಸಾನ್ ದಿವಸ್ ಅಥವಾ ರೈತರ ದಿನ ಆಚರಿಸ್ ಆಚರಿಸಲ್ಪಡುತ್ತದೆ ಅಂತ ಕೇಳ್ತಾ ಇದ್ದಾರೆ ಸರಿಯಾದ ಉತ್ತರ ಏನು ಸರಿಯಾದ ಉತ್ತರ ಡಿಸೆಂಬರ್ ಟ್ವೆಂಟಿ ತ್ರೀ ಸರಿಯಾದ ಉತ್ತರ ಡಿಸೆಂಬರ್ ಟ್ವೆಂಟಿ ತ್ರೀ ಯಾಕಾಗಿ ಇದನ್ನು ಆಚರಿಸ್ತಾರೆ ಅದೇ ದಿನ ಅಂತಂದರೆ ಚೌಧರಿ ಚರಣ್ ಸಿಂಗ್ ಓಕೆ ನಮ್ಮ ಫಿಫ್ತ್ ಪ್ರೈಮ್ ಮಿನಿಸ್ಟರ್ ಐದನೇ ಪ್ರಧಾನಮಂತ್ರಿಗಳು ಹುಟ್ಟಿದ ದಿನ ಓಕೆ ಇವರೇನು ಅಂತಂದರೆ ಭಾಳಷ್ಟು ವೆಲ್ಫೇರ್ ಸ್ಕೀಮ್ಸ್ನ ತೊಗೊಂಬಂದಿದ್ದಾರೆ ರೈತರಿಗೋಸ್ಕರ ಸೊ ಹಾಗಾಗಿ ಇವರ ಹುಟ್ಟಿದ ದಿನವನ್ನು ಸೊ ಫಾರ್ಮರ್ಸ್ ಡೇ ಅಂತ ಹೇಳ್ಬಿಟ್ಟು ಆಚರಿಸ್ತೀವಿ ನಾವು ಸೊ ದೇವೇಗೌಡರು ತುಂಬ ಕೆಲಸ ಮಾಡಿದ್ರಲ್ವಾ ಯಾಕೆ ಇಷ್ಟೊಂದು ಮಾತಾಡ್ತೀನಿ ದೇವೇಗೌಡ್ರು ಬಗ್ಗೆ ಅಂತಂದರೆ ಇಪ್ಪತ್ತೈದು ವರ್ಷ ಆಗಿದೆ ಅವರು ಪ್ರಧಾನಮಂತ್ರಿಗಳಾಗಿ ಸೊ ಅವ್ರಿಗೂ ಕೂಡ ನ್ಯಾಯ ಸಲ್ಲಬೇಕಾಗುತ್ತೆ ಅವರು ಕೂಡ ಭಾಳಷ್ಟು ದಿನ ಓಕೆ ಕಂಪೇರ್ ಟು ಚೌಧರಿ ಚರಣ್ ಸಿಂಗ್ ನೋಡಿ ಇವರು ಎಲ್ಲಿಂದ ಎಲ್ಲಿವರೆಗೂ ಆಗಿರ್ತಾರೆ ಅಂದರೆ ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಜನವರಿ ಸಾವಿರದ ಒಂಬೈನೂರ ಎಂಬತ್ತರವರೆಗೂ ಎಷ್ಟು ತಿಂಗಳಾಗಿದ್ದಾರೆ ಇವರು ಆಲ್ಮೋಸ್ಟ್ ಸೆವೆನ್ ಟು ಏಯ್ಟ್ ಮಂತ್ಸ್ ದೇವೇಗೌಡರು ಹನ್ನೊಂದು ತಿಂಗಳಾಗಿದ್ರಲ್ಲ ಅವರು ಕೂಡ ಭಾಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಈ ಥರ ಎಲ್ಲರೂ ಸೊ ಹಾಗಾಗಿ ಒಂದು ಸರ್ತಿ ಕನ್ಸಿಡರ್ ಮಾಡಬೇಕಾಗತ್ತೆ ಓಕೆ ನಂತರ ನೋಡಿ ಓ ಎಸ್ ಟೇಕನ್ ಚಾರ್ಜ್ ಆಸ್ ದ ನ್ಯೂ ಓ ಆ್ಯಂಡ್ ಎಮ್ ಡಿ ಆಫ್ ಇನ್ಫೋಸಿಸ್ ಅಂತ ಕೇಳ್ತಾ ಇದ್ದಾರೆ ಸರಿಯಾದ ಉತ್ತರ ಏನು ಅಂದರೆ ಸಲೀಲ್ ಪರೇಖ್ ಓಕೆ ಇನ್ಫೋಸಿಸ್ ಹೊಸ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಡಳಿತ ನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ ಅಂದರೆ ಸಲೀಲ್ ಪರೇಖ್ ಓಕೆ ಸೊ ಇವ್ರಕ್ಕಿಂತ ಮುಂಚೆ ಅಂದರೆ ಪ್ರವೀಣ್ ರಾವ್ ಆಗಿರ್ತಾರೆ ಸೊ ಇವರಿಗೆ ಸಲೀಲ್ ಪರೇಖಿಗೆ ಎಷ್ಟು ಸ್ಯಾಲ್ರಿ ಫಿಕ್ಸ್ ಮಾಡಿರ್ಬೋದು ನೋಡೋಣ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸೊ ಮೂವತ್ತೈದು ಕೋಟಿ ಸ್ಯಾಲ್ರಿ ಕೊಡ್ತಾರಂತಪ್ಪ ಇನ್ಫೋಸಿಸ್ ಸಿಇ ಆಗಿ ಮೂವತ್ತೈದು ಕೋಟಿ ಸ್ಯಾಲ್ರಿ ಕೊಡ್ತಾರಂತೆ ಯಾರಿಗೂ ಕೊಡೋಲ್ಲ ಅಲ್ವಾ ಯಾರಿಗೆ ಕೊಡ್ತಾರೆ ಮೂವತ್ತೈದು ಕೋಟಿ ಗೌರ್ಮೆಂಟಲ್ಲಿ ಯಾರಿಗೂ ಕೊಡೋಲ್ಲ ಸೊ ಬಟ್ ಇರೋದೇ ಬೇರೆ ಥರ ಇರುತ್ತೆ ಅವರ ಸೊ ಅದೇ ಪ್ರೈವೇಟ್ ಸೆಕ್ಟರಲ್ಲೇ ಅವರ ಬೇರೆ ಥರ ಇರುತ್ತೆ ನೀವು ಒಂದು ಕಂಪ್ನಿ ಸಿ ಇ ಒ ಆಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದರೆ ಎರಡ್ರೂ ವರ್ಕಿಂಗ್ ಲೈಫ್ ಸ್ಟೈಲ್ ಮತ್ತು ಸೋಷಿಯಲ್ ಸ್ಟ್ರಕ್ಚರ್ ಮತ್ತು ಸೊಸೈಟಲ್ ರೆಸ್ಪೆಕ್ಟ್ ತುಂಬ ಡಿಫ್ರೆನ್ಸ್ ಆಗಿರುತ್ತೆ ಎರಡಕ್ಕೂ ಬೇರೆ ಬೇರೆ ಥರನೇ ಇರುತ್ತೆ ಓಕೆ ನಂತರ ನೋಡಿ ವಿಚ್ ಟೆಲಿಕಾಮ್ ಕಂಪ್ನಿ ಆಸ್ ಲಾಂಚ್ ಎ ವಿಒ ಐ ಪಿ ಬೇಸಡ್ ಫೋನ್ ಸರ್ವಿಸಸ್ ವಿಂಗ್ಸ್ ಅಂತ ಕೇಳ್ತಾ ಇದ್ದಾರೆ ಸರಿಯಾದ ಉತ್ತರ ಏನು ಅಂದರೆ ಬಿ ಎಸ್ ಎನ್ ಎಲ್ ಓಕೆ ಸರಿಯಾದ ಉತ್ತರ ಬಿ ಎಸ್ ಎನ್ ಎಲ್ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಥರ ಆದಂಥ ಸಿಮ್ ಇರೋಲ್ಲ ಮತ್ತು ಸಿ ಡಿ ಎಮ್ ಎ ಕೂಡ ಅಲ್ಲ ಇದು ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಕಾಲ್ಗಳನ್ನ ಮಾಡ್ಬೋದು ಇದರಲ್ಲಿ ನೀವು ಬ್ರಾಡ್ಬ್ಯಾಂಡ್ ಆದರೂ ಯೂಸ್ ಮಾಡ್ಕೊಬೋದು ವೈಫೈ ಆದರೂ ಯೂಸ್ ಮಾಡ್ಕೊಬೋದು ಟೂ ಜಿ ತ್ರೀ ಜಿ ಸರ್ವಿಸ್ ಯಾವುದನ್ನ ಬೇಕಾದರೂ ಯೂಸ್ ಮಾಡ್ಕೊಬೋದು ಯಾವುದೇ ಥರ ಆದಂಥ ನೆಟ್ವರ್ಕ್ ಆಪ್ರೇಟರ್ನ ಯೂಸ್ ಮಾಡ್ಕೊಬೋದು ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡು ಎಲ್ಲರಿಗೂ ಕಾಲ್ ಮಾಡ್ಬೋದು ಓಕೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ವರ್ಕ್ ಆಫ್ ಲೇಟ್ ವಿ ಎಸ್ ನೈಪೂಲ್

ಡೇ ಓಕೆ ರಿಮೈನ್ಸ್ ಆಫ್ ದ ಡೇ ಯಾರು ಬರೆದಿದ್ದು ಅಂತಂದರೆ ಸೊ ಸಾವಿರದ ಒಂಬೈನೂರ ಎಂಬತ್ತೊನ್ ಒಂಬತ್ತರಲ್ಲಿ ನೋಬಲ್ ಪ್ರೈಸ್ ವಿನ್ನಿಂಗ್ ಬ್ರಿಟಿಷ್ ಆಥರ್ ಕೆಝಿಯೊ ಸೊ ಇಸ್ಗ್ಯೂರೋ ಅಂತೆ ಓಕೆ ಇಸ್ ಇಸ್ಗ್ಯೂರೋ ಅನ್ನೋರು ಬರೆದಿದ್ದಾರೆ ಇದನ್ನು ಫೇಮಸ್ ಬುಕ್ ಆಫ್ ವಿ ಎಸ್ ನೈಪುಲ್ ಯಾವ್ಯಾವು ಅಂತ ಅಂದರೆ ನೋಡಿ ಇಲ್ಲಿ ಹೌಸ್ ಫಾರ್ ಮಿಸ್ಟರ್ ಬಿಸ್ವಾಸ್ ಇದು ಭಾಳ ಸೆಲ್ ಆಗಿರೋವಂಥ ಬುಕ್ಕು ವಿ ಎಸ್ ನೈಪಾಲ್ ಕೃತಿಗಳಲ್ಲಿ ಭಾಳ ಸೆಲ್ಲಾಗಿರೋ ಅಂಥ ಬುಕ್ಕು ನಾನು ಕೊಡೋದೇನು ತುಂಬ ಚೆನ್ನಾಗಿದೆ ಅದೇ ಥರ ಎ ಬೆಂಡ್ ಇನ್ ದ ರಿವರ್ ಇಸ್ ಎಲ್ಲ ಓದಿಲ್ಲ ನಾನು ಇಂಡಿಯಾ ದ ಎನಿಗ್ಮ ಆಫ್ ಅರೈವಲ್ ಆಫ್ ಎ ಲೈಫ್ ಎ ಟರ್ನ್ ಇನ್ ದ ಸೌತ್ ಇನ್ ಎ ಫ್ರೀ ಸ್ಟೇಟ್ ಅಮಾಂಗ್ ದ ಬಿಲಿವರ್ಸ್ ಸೊ ನೋಡಿ ತುಂಬ ಬರೆದಿದ್ದಾರೆ ಗುರಿಲಾಸ್ ಮೆಗುಲೆ ಸ್ಟ್ರೀಟ್ ಓಕೆ ಸೊ ಇದಕ್ಕೆ ಬುಕ್ಕರ್ ಪ್ರೈಸ್ ಕೂಡ ಸಿಕ್ಕಿದೆ ಎನ್ ಏರಿಯಾ ಆಫ್ ಡಾರ್ಕ್ನೆಸ್ ಎ ವೇ ಇನ್ ದ ವರ್ಲ್ಡ್ ಮಿಸ್ಟಿಕ್ ಮೆಶ್ಯೂರ್ ಬಿಹೈಂಡ್ ಬಿಲೀಫ್ ಮ್ಯಾಜಿಕ್ ಸೀಟ್ಸ್ ದ ಲಾಸ್ ಆಫ್ ಎಲ್ಡೋರ್ಡೋ ಮಿಮಿಕ್ ಮ್ಯಾನ್ ಮಾಸ್ಕ್ ಆಫ್ ಆಫ್ರಿಕಾ ದ ಮಿಡಿಲ್ ಪ್ಯಾಸೇಜ್ ಎ ರೈಟರ್ಸ್ ಪೀಪಲ್ ಸೊ ಈ ಥರ ಭಾಳಷ್ಟು ಬುಕ್ಗಳನ್ನ ಬರೆದಿದ್ದಾರೆ ವಿ ಎಸ್ ನೈಪುಳ್ ಸೊ ಇವ್ರ ಇಂಡಿಯನ್ ಆರಿಜನ್ ಏಕೆ ಅಂತಂದರೆ ಇವರು ತಾತ ಅಜ್ಜಿ ಭಾಳ ಹಿಂದೆ ಸೊ ಇಂಡಿಯಾ ಬಿಟ್ಟು ಟ್ರಿನೆಡ್ ಅಂದರೆ ವೆಸ್ಟ್ ಇಂಡೀಸ್ ಸುತ್ತಮುತ್ತೋಕೆ ಅಲ್ಲಿಗೆ ಹೋಗಿರ್ತಾರೆ ಸೊ ಕೆಲಸ ಮಾಡೋದಕ್ಕೋಸ್ಕರ ಬ್ರಿಟಿಷರ ಕಾಲದಲ್ಲಿ ಸೊ ಅಲ್ಲಿಂದನೇ ಅವ್ರು ಬಾರ್ನಾಗಿ ಸೊ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲೇ ಗ್ರ್ಯಾಜುಯೇಷನ್ ಎಲ್ಲ ಮುಗಿಸಿ ನಂತರ ಸೊ ಬುಕ್ ಬರೆಯೋದಕ್ಕೆ ಕನ್ಸಿಡರ್ ಮಾಡ್ತಾರೆ ಭಾಳಷ್ಟು ಆತರ್ಗಳು ಇಂಡಿಯಾದವರು ಕನ್ಸಿಡರ್ ಮಾಡ್ತಾರೆ ಇವರು ನಮ್ಮ ಇಂಡಿಯಾದವರು ನಮ್ಮ ಇಂಡಿಯಾದವರು ಅಂತ ಹೇಳ್ಬಿಟ್ಟು ಬಟ್ ಕೆಲವರು ಅವರೇನೇ ಸ್ವತಃ ಇಂಡಿಯಾದವರು ಅಂತ ಒಪ್ಕೊಳೋದಕ್ಕೆ ರೆಡಿ ಇರಲ್ಲ ಓಕೆ ಬಟ್ ಇವ್ರನ್ನ ಇಂಡಿಯನ್ ಆರಿಜನ್ ಅಂತೇಳಿ ಕನ್ಸಿಡರ್ ಮಾಡಿರ್ತೀವಿ ನಾವು ವಾಟ್ ಈಸ್ ದ ಕರೆಂಟ್ ನಂಬರ್ ಆಫ್ ಇಂಡಿಯಾಸ್ ಬಯೋಸ್ಪಿಯರ್ ರಿಸರ್ವ್ಸ್ ಇನ್ಕ್ಲೂಡೆಡ್ ಇನ್ ದ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ಸ್ ರಿಸರ್ವ್ಸ್ ಅಂತ ಕೇಳ್ತಾ ಇದ್ದಾರೆ ಜಗತ್ತಿನ ಕಾಯ್ದಿಟ್ಟ ಜೀವಗೋಳದ ಜಾಲದಲ್ಲಿ ಸೇರಿದ ಭಾರತದಲ್ಲಿನ ಕಾಯ್ದಿಟ್ಟ ಜೀವಗೋಳದ ಪ್ರಸ್ತುತ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸರಿಯಾದ ಉತ್ತರ ಏನು ಅಂತಂದರೆ ಹನ್ನೊಂದು ಸರಿಯಾದ ಉತ್ತರ ಹನ್ನೊಂದು ಲೆವೆನ್ ಆಫ್ ದ ಏಯ್ಟೀನ್ ಬಯೋಸ್ಪಿಯರ್ ರಿಸರ್ವ್ಸ್ ಇನ್ ದ ಕಂಟ್ರಿ ಆರ್ ಪಾರ್ಟ್ ಆಫ್ ದ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ ಹದಿನೆಂಟು ಬಯೋಸ್ಪಿಯರ್ ರಿಸರ್ವ್ಸ್ ಇದೆ ಭಾರತದಲ್ಲಿ ಅದರಲ್ಲಿ ಹನ್ನೊಂದು ಏನಾಗಿದೆ ಹನ್ನೊಂದು ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ಗೆ ಸೇರಿಕೊಂಡಿದೆ ಸೊ ವಿಚ್ ಈಸ್ ಬೇಸ್ಡ್ ಆನ್ ದ ಯುನೆಸ್ಕೋಸ್ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಲಿಸ್ಟ್ ಯುನೆಸ್ಕೋದೊಂದು ಪ್ರೋಗ್ರಾಮ್ ಇದೆ ಯಾವುದು ಅಂತಂದರೆ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಅನ್ನೋದು ಒಂದು ಯುನೆಸ್ಕೋದ ಪ್ರೋಗ್ರಾಮ್ ಯುನೆಸ್ಕೋ ಏನು ಕೊಡುತ್ತೆ ಯು ಹೆರಿಟೇಜ್ ಲಿಸ್ಟ್ ಕೂಡ ಕೊಡುತ್ತೆ ಅಲ್ವಾ ರೀಸೆಂಟ್ಲಿ ದ ಯುನೈಟೆಡ್ ನೇಷನ್ ಎಜುಕೇಷನ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಆ್ಯಸ್ ಇನ್ಕ್ಲೂಡೆಡ್ ಯಾವನ್ನ ಇನ್ಕ್ಲೂಡ್ ಮಾಡ್ತು ಯುನೆಸ್ಕೋ ಅಂತಂದರೆ ಪನ್ನಾ ಬಯೋಸ್ಪಿಯರ್ ರಿಸರ್ವ್ ಓಕೆ ನಂತರ

ನಂತರ ಏನಾಗಿದೆ ಇನ್ ಒನ್ ಆಫ್ ದ ಕಂಟ್ರಿ ಡಿಕ್ಲೇರ್ಸ್ ಒನ್ ಏರಿಯಾ ಆಸ್ ಎ ಬಯೋಸ್ಪಿಯರ್ ರಿಸರ್ವ್ಸ್ ಇಟ್ ಕ್ಯಾನ್ ನಾಮಿನೇಟ್ ದ ಸೇಮ್ ಟು ಅಂಡರ್ ದ ಯುನೆಸ್ಕೋಸ್ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಸೊ ಒಂದನ್ನೇನಾದರೂ ನಾಮಿನೇಟ್ ಮಾಡ್ತಾ ಹೋದರೆ ನಾವು ಮತ್ತು ಅದೇ ಥರ ನಾಮಿನೇಟ್ ಮಾಡ್ತಾ ಹೋಗ್ಬೋದು ಏನಿದು ಸೊ ಈ ಯುನೆಸ್ಕೋ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ರಿಸರ್ವ್ಸ್ ಪ್ರೋಗ್ರಾಮ್ ಲಿಸ್ಟಲ್ಲಿ ಬಂದರೆ ಏನು ಅಂತ ಅಂದರೆ ಫಂಡಿಂಗ್ ಕೊಡ್ತಾರೆ ಓಕೆ ಸೊ ಹ್ಯಾಬಿಟೆಟ್ನ ನಾವು ಕನ್ಸರ್ವ್ ಮಾಡೋದಕ್ಕೆ ಸೊ ಗೌರ್ಮೆಂಟಿಂದ ಅಂದರೆ ಸ ವರ್ಲ್ಡ್ ಲೆವೆಲಲ್ಲಿ ಫಂಡಿಂಗ್ ಬರುತ್ತೆ ಸೊ ಅದಕ್ಕೋಸ್ಕರ ಬಯೋಸ್ಪಿಯರ್ ರಿಸರ್ವ್ಸ್ನ ನಾವು ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಲಿಸ್ಟಿಗೆ ಸೇರ್ಸೋದಕ್ಕೆ ಪಡ್ತೀವಿ ಯುನೆಸ್ಕೋಸ್ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಲಿಸ್ಟಿಗೆ ಓಕೆ ಸೊ ಬಯೋಸ್ಪಿಯರ್ ರಿಸರ್ವ್ಸ್ ಬಗ್ಗೆ ನೀವು ನೋಡ್ಕೋಬೇಕು ಅಂತಂದರೆ ಲಾರ್ಜ್ ಏರಿಯಾಸ್ ಆಫ್ ಪ್ರೊಟೆಕ್ಟೆಡ್ ಲ್ಯಾಂಡ್ ಫಾರ್ ಕನ್ಸರ್ವೇಷನ್ ಆಫ್ ವೈಲ್ಡ್ ಲೈಫ್ ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ ರಿಸೋರ್ಸ್ ಇದು ತುಂಬ ದೊಡ್ಡದಾದಂಥ ಜಾಗ ಸೊ ಅನಿಮಲ್ನ ಮತ್ತು ಮರಗಳನ್ನ ಪಕ್ಷಿಗಳನ್ನ ಇದನ್ನೆಲ್ಲ ಕನ್ಸರ್ವ್ ಮಾಡೋದಕ್ಕೆ ಇದರಲ್ಲಿ ಏನು ಬರುತ್ತೆ ನ್ಯಾಷನಲ್ ಪಾರ್ಕ್ಸ್ ಬರ್ಬೋದು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಬರ್ಬೋದು ಈ ಥರ ಭಾಳಷ್ಟು ಸೊ ಪ್ರಾಣಿ ಸಂಗ್ರಹಾಲಯಗಳು ಬರ್ತವೆ ಅಥವಾ ಪಕ್ಷಿ ಸಂಗ್ರಹ ಸಂಗ್ರಹಾಲಯಗಳು ಕೂಡ ಬರ್ತವೆ ಸೊ ಕೋರ್ ಏರಿಯಾ ಕಂಪ್ರೈಸಸ್ ಸ್ಟ್ರಿಕ್ಟ್ಲಿ ಪ್ರೊಟೆಕ್ಟೆಡ್ ಎಕೋಸಿಸ್ಟಮ್ ಫಾರ್ ಕನ್ಸರ್ವಿಂಗ್ ಎಕೋಸಿಸ್ಟಮ್ ಓಕೆ ಯಾರು ಯಾವುದೇ ಆದಂಥ ಜೀವಚಲಗಳಂದರೆ ಎಸ್ಪೆಷಲಿ ಮನುಷ್ಯರು ಸೊ ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ ಕೋರ್ ಏರಿಯಾದಲ್ಲಿ ಅಥವಾ ಯಾವುದೇ ಆದಂಥ ಒಂದು ಎಕನಾಮಿಕ್ ಆ್ಯಕ್ಟಿವಿಟಿನ ಸೊ ಮಾಡೋದಕ್ಕೆ ಆಗೋದಿಲ್ಲ ನಾವು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಅಂದರೆ ಫ್ಯಾಕ್ಟ್ರಿ ಸೆಟಪ್ ಮಾಡೋದು ರೆಸಾರ್ಟ್ ಮಾಡೋದು ಈ ಥರ ಯಾವುದೇ ಆದಂಥ ಒಂದು ಕೆಲಸನ ಕೋರ್ ಏರಿಯಾದಲ್ಲಿ ಮಾಡೋದಕ್ಕೆ ಆಗೋಲ್ಲ ನಾವು ಬಫರ್ ಝೋನ್ ಯೂಸ್ಡ್ ಫಾರ್ ಸೈಂಟಿಫಿಕ್ ರಿಸರ್ಚ್ ಮಾನಿಟ್ರಿಂಗ್ ಟ್ರೈನಿಂಗ್ ಆ್ಯಂಡ್ ಎಜುಕೇಷನ್ ಈ ಬಫರ್ ಝೋನಲ್ಲಿ ನಾವು ಇಷ್ಟೆಲ್ಲ ಕೆಲಸ ಮಾಡ್ಬೋದು ಸೈಂಟಿಫಿಕ್ ರಿಸರ್ಚಿಗೆ ಯೂಸ್ ಮಾಡ್ಕೊಬೋದು ಮಾನಿಟ್ರ್ ಮಾಡ್ಬೋದು ಯಾವ ಥರ ಓಡಾಡ್ತಿದ್ದಾವೆ ಪ್ರಾಣಿಗಳು ಅಂತ ಈ ನ್ಯಾಷನಲ್ ಜಿಯೋಗ್ರಫಿಕಲ್ ಅವರೆಲ್ಲ ಮಾಡ್ತಾರಲ್ಲ ಆ ಥರ ಟ್ರೈನಿಂಗ್ ಆ್ಯಂಡ್ ಎಜುಕೇಷನ್ ಓಕೆ ಸೊ ಕೆಲವು ಆಯುರ್ವೇದಿಕ್ ಇನ್ಸ್ಟಿಟ್ಯೂಟ್ಸ್ಗಳು ಹೋಗಿ ಅಲ್ಲಿ ಸೊ ಗಿಡಗಳನ್ನೆಲ್ಲ ತಗೊಂಡು ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ರಿಸರ್ಚ್ಗಳು ಕೂಡ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ಕೊಬೋದು ಅದೇ ಥರ ಟ್ರಾನ್ಸಿಷನ್ ಏರಿಯಾ ಎಕಾಲಜಿಕಲ್ ಸಸ್ಟೈನಬಲ್ ಹ್ಯೂಮನ್ ಸೆಟಲ್ಮೆಂಟ್ಸ್ ಆ್ಯಂಡ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಏನು ಬೇಕಾದ್ರೂ ಮಾಡ್ಕೋಬೋದು ಇಲ್ಲಿ ಟೂರಿಸಮ್ ಕೂಡ ಪರ್ಮಿಷನ್ ಕೊಡ್ತಾರೆ ಇಲ್ಲಿ ಓಕೆ ಸೊ ನೋಡಿ ಯಾವೆಲ್ಲ ಬಯೋಸ್ಪಿಯರ್ ರಿಸರ್ವ್ಸ್ ಇದ್ದಾವೆ ಭಾರತದಲ್ಲಿ ಅಂತಂದರೆ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ಸ್ ಎಲ್ಲಿದೆ ಅಂದರೆ ತಮಿಳ್ನಾಡು ವೆಸ್ಟರ್ನ್ ಘಾಟ್ಸ್ ಯಾವ ಪ್ರಾಣಿ ತುಂಬ ಫೇಮಸ್ ಇಲ್ಲಿ ಅಂತಂದರೆ ಫೋನಾ ಅಂತ ಅಂದರೆ ಪ್ರಾಣಿಗಳು ಫ್ಲೋರಾ ಅಂತ ಅಂದರೆ ಏನಂತ ಕರಿತೀವಿ ನಾವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನೋಡೋಣ ಫ್ಲೋರಾ ಆ್ಯಂಡ್ ಫಾನಾ ಅಂತ ಕರಿತೀವಲ್ವಾ ಫಾನಾ ಅಂತ ಅಂದರೆ ಪ್ರಾಣಿಗಳು ಅದೇ ಥರ ಫ್ಲೋರಾ ಅಂದ್ರೇನು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸೊ ಯಾವ್ದು ಫೇಮಸ್ ಅಂದರೆ ನೀಲಗಿರಿ ತಾರ್ ಲಯನ್ ಟೈಲರ್ಡ್ ಮಕಾಕ ನಂದಾದೇವಿ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಬಯೋಸ್ಪಿಯರ್ ರಿಸರ್ವ್ಸ್ ಇನ್ ಉತ್ತರ ಕನ್ನಡ ಉತ್ತರಾಖಂಡ್ ಸೊ ಇನ್ ವೆಸ್ಟರ್ನ್ ಹಿಮಾಲಯಸ್ ಲೈಕ್ ಯಾವ ಪ್ರಾಣಿ ತುಂಬ ಫೇಮಸ್ ಅಂದರೆ ಸ್ನೋ ಲಿಯೋಪಾಡ್ ಮತ್ತು ಹಿಮಾಲಯನ್ ಬ್ಲ್ಯಾಕ್ ಬೀರ್ ಗಲ್ಫ್ ಆಫ್ ಮನ್ನರ್ ತಮಿಳುನಾಡು ಸೊ ಟೈಪ್ ಕೋಸ್ಟ್ ಡುಗಾಂಗ್ ಆರ್ ಸಿ ಕೋ ಅದೇ ಥರ ನೋ ಕ್ರ್ಯಾಕ್ ಎಲ್ಲಿದೆ ಅಂದರೆ ಮೆಘಾಲಯ ಪಾರ್ಟ್ ಆಫ್ ಗಾರೋ ಹಿಲ್ಸ್ ಸೊ ಎಲ್ಲಿ ಬರುತ್ತೆ ಇದು ಈಸ್ಟ್ ಹಿಮಾಲಯಸ್ ರೆಡ್ ಪಾಂಡಾ ಸುಂದರ್ಬನ್ಸ್ ವೆಸ್ಟ್ ಬೆಂಗಾಲ್ ರಾಯಲ್ ಬೆಂಗಾಲ್ ಟೈಗರ್ ಮಾನಸ್ ಅದೇ ಥರ ಗೋಲ್ಡನ್ ಲಂಗೂರ್ ಮತ್ತು ರೆಡ್ ಪಾಂಡಾ ಸಿಮ್ಲಿಪಾಲ್ ಗೌರ್ ರಾಯಲ್ ಬೆಂಗಾಲ್ ಟೈಗರ್ ದಿಯಾಂಗ್ ದಿಬಾಂಗ್ ಅರುಣಾಚಲ್ ಪ್ರದೇಶ್ಗೆ ಅದೇ ಥರ ಪಂಚಮರಿ ಸೊ ಬಯೋಸ್ಪಿಯರ್ ರಿಸರ್ವ್ಸ್ ಎಲ್ಲಿ ಬರುತ್ತೆ ಅಂದರೆ ಮಧ್ಯಪ್ರದೇಶಲ್ಲಿ ಬರುತ್ತೆ ಜೇಂಟ್ಸ್ ಕ್ಯೂರಲ್ ಮತ್ತು ಫ್ಲೈಯಿಂಗ್ ಸ್ಕ್ವಿರಲ್ ತುಂಬ ಫೇಮಸ್ ಇಲ್ಲಿ ಆದಮೇಲೆ ಅಮರ್ಕಂಟಕ್ ಬಯೋಸ್ಪಿಯರ್ ಅಚಾನೋ ಅಚಾಂಕರ್ ಅಚಂ ಅಚನಾಮಕರ್ ಏನಿದು ಸೊ ಕುಮಾರ್ ಅಚನಕ್ ಕುಮಾರ್ ಓಕೆ ನೋಡಿ ಸ್ಪೆಲ್ ಮಾಡೋದ್ರೆ ತುಂಬ ಕಷ್ಟ ಆಗುತ್ತೆ ಅಮರ್ಕಂಟಕ್ ಬಯೋಸ್ಪಿಯರ್ ರಿಸರ್ವ್ ಮಧ್ಯಪ್ರದೇಶ್ ಛತ್ತೀಸ್ಗಢ ಸೊ ಮೈಕಾಲಾ ಎಲ್ಸ್ ಫೋರ್ ಆರ್ನರ್ಡ್ ಆ್ಯಂಟಿಲೋಪ್ ಇಂಡಿಯನ್ ವೈಲ್ಡ್ ಡಾಕ್ಸ್ ಮತ್ತು ಸೆರೆಸ್ ಕ್ರೇನ್ ಅದೇ ಥರ ಗ್ರೇಟ್ ರನ್ ಆಫ್ ಕಚ್ ಗುಜರಾತ್ ಇಂಡಿಯನ್ ವೈಲ್ಡ್ ಆಸ್ ಕೋಲ್ಡ್ ಡೆಸರ್ಟ್ ಹಿಮಾಚಲ್ ಪ್ರದೇಶ್ ಸ್ನೋ ಲಿಯೋಪಾಡ್ ಕಾಂಚನ್ಜುಂಗಾ ಸಿಕ್ಕಿಮ್ ಸ್ನೋ ಲಿಯೋಪಾಡ್ ರೆಡ್ ಪಾಂಡಾ ಸೊ ನೋಡಿ ಈ ಥರ ಎಲ್ಲ ತುಂಬ ಫೇಮಸ್ ಇರುವಂಥ ಪ್ರಾಣಿಗಳನ್ನ ಈ ಲಿಸ್ಟ್ನ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಮ್ಯಾಪಲ್ಲಿ ಕೂಡ ನೋಡ್ಬೋದು ನೀವು ನೋಡಿ ಇಲ್ಲಿ ಕೋಲ್ಡ್ ಡೆಸರ್ಟ್ ಬರುತ್ತೆ ಅದೇ ಥರ ಇಲ್ಲಿ ನಂದಾದೇವಿ ಕಾಂಚನ್ಜುಂಗ ಸೊ ದೆಹಾಂಗ್ ವ್ಯಾಲಿ ದಿಬ್ರು ಶಿಕಾವು ಮಾನಸ್ ನ್ಯಾಷನಲ್ ಪಾರ್ಕ್ ತುಂಬ ಫೇಮಸ್ ಇದು ಓಕೆ ಅಸ್ಸಾಮಲ್ಲಿದೆ ಅದೇ ಥರ ನೋಕ್ರ್ಯಾಕ್ ನೋಡಿ ಸಿಮ್ಲಿ ಪಾಲ್ ಸುಂದರ್ ಬಾನ್ಸ್ ಅಚನ್ ಕುಮಾರ್ ಓಕೆ ಅಚನ್ ಕುಮಾರ್ ಇದಾವುದು ಪಂಚಮದಿ ಪನ್ನ ರಾಣ್ ಆಫ್ ಕಚ್ ಶೇಷಾಚಲಂ ನೀಲ್ಗಿರಿ ಅಗಸ್ತ್ಯಮಲೈ ಗಲ್ಫ್ ಆಫ್ ಮನ್ನಾರ್ ಓಕೆ ಈ ಥರ ಇಂಪಾರ್ಟೆಂಟ್ ಸೊ ಬಯೋಸ್ಪಿಯರ್ ರಿಸೋರ್ಟ್ಸ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ ಓಕೆ ದ ಕರ್ನಾಟಕ ಪೊಲೀಸ್ ಫ್ಲಾಗ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್ ಅಂತ ಕೇಳ್ತಾ ಇದ್ದಾರೆ ಸೊ ಕರ್ನಾಟಕ ಪೊಲೀಸ್ ಫ್ಲಾಗ್ ದಿನವನ್ನು ಡ್ಯಾಶ್ ಎಂದು ಆಚರಿಸುತ್ತಾರೆ ಅಂತ ಕೇಳ್ತಾ ಇದ್ದಾರೆ ಸರಿಯಾದ ಉತ್ತರ ಏನು ಅಂತಂದರೆ ಏಪ್ರಿಲ್ ಸೆಕೆಂಡ್ ಸರಿಯಾದ ಉತ್ತರ ಏಪ್ರಿಲ್ ಸೆಕೆಂಡ್ ದ ಆ್ಯನ್ಯಲ್ ಇವೆಂಟ್ ಈಸ್ ಬೀಂಗ್ ಆರ್ಗನೈಸ್ಡ್ ಅಕ್ರಾಸ್ ದ ಸ್ಟೇಟ್ ಟು ಕಮರೇಟ್ ದ ಪಾಸಿಂಗ್ ಆಫ್ ದ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಪೊಲೀಸ್ ಆ್ಯಕ್ಟ್ನ ಸೊ ವರ್ಡ್ಸಿದಕೋಸ್ಕರ ಇದನ್ನ ನಾವು ಸೊ ಶುರು ಮಾಡಿದ್ದೀವಿ ಯಾವುದನ್ನು ಸೊ ಫ್ಲಾಗ್ ಡೇ ಕರ್ನಾಟಕ ಪೊಲೀಸ್ ಫ್ಲಾಗ್ ಡೇ ಆ್ಯಂಡ್ ಟು ರೈಸ್ ದ ಫಂಡ್ ಫಾರ್ ದ ವೆಲ್ಫೇರ್ ಆಫ್ ರಿಟೈರ್ಡ್ ಪೊಲೀಸ್ ಅಫಿಷಿಯಲ್ಸ್ ಸೊ ರಿಟೈರ್ಡ್ ಪೊಲೀಸ್ ಅಫಿಷಿಯಲ್ಸ್ಗೆ ಫಂಡ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ಇದನ್ನು ಶುರು ಮಾಡಿದ್ವಿ ಓಕೆ ದ ಯೂನಿಯನ್ ಗೌರ್ಮೆಂಟ್ ಆ್ಯಸ್ ಕನ್ಸ್ಟಿಟ್ಯೂಟೆಡ್ ವಿಚ್ ಐ ಲೆವೆಲ್ ಕಮಿಟಿ ಟು ಸಜೆಸ್ಟ್ ಲಾಸ್ ಮಾಬ್ ಲಿಂಚಿಂಗ್ ಆ್ಯಂಡ್ ವೈಲೆನ್ಸ್ ಅಂತ ಕೇಳ್ತಿದ್ದಾರೆ ನ್ಯಾಯ ನ್ಯಾಯ ವಿಚಾರಣೆ ಇಲ್ಲದೆ ಜನಸಾಮಾನ್ಯನ್ ಜನಸಾಮಾನ್ಯರನ್ನು ಕೊಲ್ಲುವುದು ಮತ್ತು ಹಿಂಸೆಯ ವಿರುದ್ಧ ಕಾನೂನನ್ನು ಸೂಚಿಸಲು ಕೇಂದ್ರ ಸರ್ಕಾರವು ಉನ್ನತ ಮ ಯಾವ ಸಮಿತಿಯನ್ನು ರಚಿಸಿದೆ ಅಂತ ಕೇಳ್ತಾ ಇದ್ದಾರೆ ಸರಿಯಾದ ಉತ್ತರ ಏನು ಅಂತಂದರೆ ರಾಜೀವ್ ಗೋಬಾ ಕಮಿಟಿ ಸರಿಯಾದ ಉತ್ತರ ರಾಜೀವ್ ಗೋಬಾ ಕಮಿಟಿ ನೋಡಿ ಇವರೇ ರಾಜೀವ್ ಗೌಬಾ ಯಾರು ಪಕ್ಕ ಕೂತಿದ್ದಾರೆ ನೋಡಿ ಅವರ ನಮ್ಮ ಹೋಮ್ ಮಿನಿಸ್ಟ್ರ್ ಮಕ್ಕ ಪಕ್ಕ ಕೂತಿದ್ದಾರೆ ನಮ್ಮ ಹೋಮ್ ಮಿನಿಸ್ಟರ್ ಯಾರು ಇವರು ಅಮಿತ್ ಶಾ ಅಲ್ವಾ ರಾಜೀವ್ ಗೋಬಾ ಸೆಂಟರ್ ಎ ಐ ಪವರ್ ಫೋರ್ ಕಮಿಟಿ ಮೆಂಬರ್ ಟು ಎಕ್ಸಾಮೈನ್ ಮಾಬ್ ಲಿಂಚಿಂಗ್ ಆ್ಯಂಡ್ ವೈಲೆನ್ಸ್ ಎಡೆಡ್ ಬೈ ಯೂನಿಯನ್ ಹೋಮ್ ಸೆಕ್ರೆಟರಿ ರಾಜೀವ್ ಗೋಬಾ ಅಲ್ವಾ ರಾಜೀವ್ ಗೋಬಾ ಯಾರು ಇವರು ಸೊ ಯಾರು ಇವರು ಅಂತ ಅಂದರೆ ಓಮ್ ಸೆಕ್ರೆಟ್ರಿ ಓಕೆ ದ ಫಸ್ಟ್ ಡ್ರಾಫ್ಟ್ ಆಫ್ ದ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ ವಾಸ್ ರಿಲೀಸ್ಡ್ ಫಾರ್ ವಿಚ್ ಸ್ಟೇಟ್ ಅಂತ ಕೇಳ್ತಾ ಇದ್ದಾರೆ ಸರಿಯಾದ ಉತ್ತರ ಏನು ಅಂದರೆ ಅಸ್ಸಾಂ ಓಕೆ ಸರಿಯಾದ ಉತ್ತರ ಅಸ್ಸಾಂ ದ ಫಸ್ಟ್ ಇಂಡಿಯನ್ ಡ್ರಾಫ್ಟ್ ಆಫ್ ದ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ ಫಾರ್ ಅಸ್ಸಾಂ ಆಸ್ ಲಿಸ್ಟೆಡ್ ನೈನ್ಟೀನ್ ಮಿಲಿಯನ್ ಪೀಪಲ್ ಔಟ್ ಆಫ್ ಥರ್ಟಿ ಟೂ ಪಾಯಿಂಟ್ ನೈನ್ ಮಿಲಿಯನ್ ಅಪ್ಲಿಕೆಂಟ್ಸ್ ಆ್ಯಸ್ ಲೀಗಲ್ ಇಂಡಿಯನ್ ಸಿಟಿಸನ್ ಇನ್ ಎ ಮ್ಯಾಸಿವ್ ಎಕ್ಸೈಸ್ ಇದಕ್ಕೋಸ್ಕರ ಇದು ಅಂತಂದರೆ ಭಾಳಷ್ಟು ಜನ ಆ ಪ್ರದೇಶದಲ್ಲಿ ಸೊ ಹೋರಾಡಿದ್ರು ಸೊ ಇಲ್ಲಿಗಲ್ ಮೈ ಮೈಗ್ರೆಂಟ್ಸ್ ತುಂಬ ಜಾಸ್ತಿ ಆಗಿದ್ದಾರೆ ಬಾಂಗ್ಲಾದೇಶಿಂದ ಬಂದಿರೋರು ಅಂತೇಳ್ಬಿಟ್ಟು ಸೊ ಹಾಗಾಗಿ ಈ ನ್ಯಾಷನಲ್ ರಿಜಿಸ್ಟರ್ ಸಿಟಿಸನ್ನ ಶುರು ಮಾಡಿದ್ದಾರೆ ಅದರಲ್ಲಿ ನೈನ್ಟೀನ್ ಮಿಲಿಯನ್ ಓಕೆ ನೈಂಟೀನ್ ಮಿಲಿಯನ್ ಜನ ರಿಜಿಸ್ಟ್ರು ಮಾಡ್ಕೊಂಡಿದ್ದಾರೆ ಓಕೆ ನಂತರ ನೋಡಿ ಹೂ ಒಂದು ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಫಾರ್ ಟು ತೌಸಂಡ್ ಏಯ್ಟೀನ್ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳ್ತಾ ಇದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಯಾರು ಅಂತ ಅಂದರೆ ವಿನೋದ್ ಖನ್ನಾ ಓಕೆ ಸರಿಯಾದ ಉತ್ತರ ಏನು ಅಂದರೆ ವಿನೋದ್ ಖನ್ನಾ ಸೊ ಇವರು ಸೊ ಇಂಡಿಯಾಸ್ ಹೈಯೆಸ್ಟ್ ಅವಾರ್ಡ್ ಇನ್ ದ ಫೀಲ್ಡ್ ಆಫ್ ಸಿನಿಮಾ ಈ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಏನಿದೆಯಲ್ಲ ಇದು ಹೈಯೆಸ್ಟ್ ಅವಾರ್ಡ್ ಇನ್ ದ ಫೀಲ್ಡ್ ಆಫ್ ಸಿನಿಮಾ ಇಟ್ ಈಸ್ ಪ್ರೆಸೆಂಟೆಡ್ ಆ್ಯನ್ಯುಯಲಿ ಅಟ್ ದ ನ್ಯಾಷನಲ್ ಫಿಲಮ್ಸ್ ಅವಾರ್ಡ್ಸ್ ನೋಡಿ ವಿನೋದ್ ಕನ್ನ ಅವ್ರಿಗೆ ಆದ್ಮೇಲೆ ಯಾರಿಗ್ ಬಂತು ಅಮಿತಾಬ್ ಬಚ್ಚನ್ ಅವ್ರಿಗೆ ಬಂತು ಅಮಿತಾಬ್ ಬಚ್ಚನ್ ಆದ್ಮೇಲೆ ನಮ್ಮ ಸ್ಟೈಲ್ ಕಿಂಗ್ ರಜನಿಕಾಂತ್ ಅವ್ರಿಗೆ ಬಂದಿದೆ ಓಕೆ ನಂತರ ನೋಡಿ ಜಪಾನ್ ದ್ವೀಪ ಸಮೂಹದ ಯಾವ ದ್ವೀಪದಲ್ಲಿ ಇರೋಶಿಮಾ ಮತ್ತು ನಾಗಸಕ್ಕಿ ನಗರಗಳಿವೆ ಅಂತ ಕೇಳ್ತಾ ಇದ್ದಾರೆ ನೋಡಿ ತುಂಬ ಟ್ರಿಕ್ಕಿ ಕ್ವಶನ್ ತುಂಬ 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 ಟ್ರಿಕ್ಕಿ ಕ್ವಶನ್ ಅಂತಲೇ ಹೇಳ್ಬೋದು ನೀವು ಮ್ಯಾಪ್ನ ತುಂಬ ನೀಟಾಗಿ ನೋಡಿದರೆ ಮಾತ್ರ ಈ ಕ್ವಶನ್ನ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ನೀವು ಈ ಕ್ವಶನ್ನ ಸ್ಕಿಪ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಮ್ಯಾಪ್ ಕೂಡ ತುಂಬ ಇಂಪಾರ್ಟೆಂಟು ಪೊಲೀಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ಗೆ ನೋಡಿ ಎಷ್ಟು ಇಂಪಾರ್ಟೆಂಟ್ ಮ್ಯಾಪ್ ಮತ್ತು ಮೆಂಟಲ್ ಎಬಿಲಿಟಿನ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ಸೊ ಹಿಸ್ಟ್ರಿಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ ಪೊಲಿಟಿಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ ಸೊ ಕ್ವಾಲಿಫೈ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಹಂಗಾಗಿ ಎಲ್ಲಾ ಕೂಡ ಇಂಪಾರ್ಟೆಂಟ್ ಎಲ್ಲಾನು ಓದಿರ್ಬೇಕು ನೀವು ಎಲ್ಲ ಒಂದು ಐಡಿಯಾ ಇರಬೇಕು ನಿಮಗೆ ನೋಡಿ ಇಲ್ಲಿ ದ ಸಿಟೀಸ್ ಆಫ್ ಇರೋಶಿಮಾ ನಾಗಸಕಿ ಆರ್ ಲೊಕೇಟೆಡ್ ಆನ್ ವಿಚ್ ಅಮಂಗ್ ದ ಐಲ್ಯಾಂಡ್ಸ್ ಆಫ್ ಜಪಾನೀಸ್ ಅಂತ ಕೇಳ್ತಾ ಇದ್ದಾರೆ ಸರಿಯಾದ ಉತ್ತರ ಏನು ಸರಿಯಾದ ಉತ್ತರ ಸೊ ಸರಿಯಾದ ಉತ್ತರ ಏನು ಅಂತಂದ್ರೆ ಓಂಶು ಮತ್ತೆ ಕ್ವಿಶು ರೆಸ್ಪೆಕ್ಟಿವ್ಲಿ ಸೊ ನೀವು ಇಲ್ಲಿ ಮ್ಯಾಪ್ ನಲ್ಲಿ ನೋಡಬಹುದು ನೀವು ಮ್ಯಾಪ್ ಹಾಕಿದ್ದೀನಿ ನೀಟಾಗಿ ಸೊ ಏನಿದೆ ಅಂದ್ರೆ ನೋಡಿ ಕ್ಯೂಶೋ ಇಲ್ಲಿದೆ ಮತ್ತೆ ಓಂಶು il-lider. Il-ba, ಕ್ವಿಶು ಇಲ್ಲಿದೆ ಮತ್ತು ಒಂಶು ಇಲ್ಲಿದೆ ನೀವು ಕೇಳ್ಬೋದು ಸರ್ ಚಿಕಾಕೋ ಇಲ್ಲೇ ಇದೆಯಲ್ಲ ಇವೆರಡರ ಮಧ್ಯೆ ಅಲ್ವಾ ಇರೋದು ಅಂತಂದರೆ ನೋಡಿ ಚಿಕಾಕೋ ಇಲ್ಲಿದೆ ಬಟ್ ನಾಗಸಕಿ ಇಲ್ಲಿದೆ ಮತ್ತು ಇರೋಶಿಮಾ ಇಲ್ಲಿದೆ ಚಿಕಾಕೋಕ್ಕಿನ್ನೂ ನಂತರ ಇದೆ ಹಾಗಾಗಿ ಓಂಶು ಮತ್ತು ಕ್ವೀಶೂನ ಕನ್ಸಿಡರ್ ಮಾಡ್ತೀವಿ ನಾವು ಸೊ ಸರಿಯಾದ ಉತ್ತರ ಏನು ಓಂಶು ಮತ್ತು ಕ್ವಿನ್ಶು ದ ಯುನೈಟೆಡ್ ಸ್ಟೇಟ್ಸ್ ಡಿಟೋನೇಟೆಡ್ ಟೂ ನ್ಯೂಕ್ಲಿಯರ್ ವೆಪನ್ಸ್ ಓವರ್ ದ ಜಪಾನೀಸ್ ಸಿಟೀಸ್ ಆಫ್ ಇರೋಶಿಮಾ ಆ್ಯಂಡ್ ನಾಗಸಕಿ ಇರೋಶಿಕ್ಮಾ ಮತ್ತು ನಾಗಸಕಿ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಿರ್ತಾರಲ್ಲ ಯಾರು ಅಮೆರಿಕಾದವರು ಯಾವಾಗ ಅಂತಂದರೆ ಆಗಸ್ಟ್ ಸಿಕ್ಸ್ತ್ ನೈನ್ಟೀನ್ ಫಾರ್ಟಿ ಫೈವ್ ಆಗಸ್ಟ್ ಸಿಕ್ಸ್ ಒಂದು ಹಾಕ್ತಾರೆ ಮತ್ತು ಆಗಸ್ಟ್ ನೈನ್ತ್ ಹಾಕ್ತಾರೆ ಅಲ್ವಾ ಸೊ ಆರ್ ಲೊಕೇಟೆಡ್ ಆನ್ ಓನ್ಶು ಆ್ಯಂಡ್ ಕ್ಯೂಶು ಆರ್ಕಿ ಪೆಲಗು ಆರ್ಕಿ ಅಂತ ಅಂದರೆ ದ್ವೀಪಗಳ ಸಮೂಹ ಅಂತ ಹೂ ಅಮಂಗ್ ದ ಫಾಲೋಯಿಂಗ್ಸ್ ಆ್ಯಟ್ ಬಿಲ್ಟ್ ಎ ಬ್ಯೂಟಿಫುಲ್ ಟೆಂಪಲ್ಸ್ ಅಟ್ ಪಟ್ಟದ ಕಲ್ಲು ಆ್ಯಂಡ್ ಐ ಹೊಳೆ ಈ ಕೆಳಗಿನವರಲ್ಲಿ ಯಾರು ಪಟ್ಟದ ಕಲ್ಲು ಮತ್ತು ಐಹೊಳೆಗಳ ಸುಂದರ ದೇಗುಲಗಳನ್ನು ನಿರ್ಮಿಸಿದರು ಅಂತ ಕೇಳ್ತಾ ಇದ್ದಾರೆ ಎಲ್ಲರೂ ಗೊತ್ತಿರುತ್ತೆ ಅನಿಸುತ್ತೆ ಸರಿಯಾದ ಉತ್ತರ ಏನು ಸರಿಯಾದ ಉತ್ತರ ಚಾಲುಕ್ಯ ಚಾಲುಕ್ಯರು ಅಲ್ವಾ ಇದೆ ನೋಡ್ಬೋದು ನೀವು ಐಹೊಳೆ ಮತ್ತೆ ಪಟ್ಟದ ಕಲ್ಲು ಅಮಂಗ್ ದ ಕಲ್ಯಾಣಿ ಚಾಲುಕ್ಯಸ್ ದ ಟೈಟಲ್ ಆಫ್ ಜಗದೇ ಕಮಲ್ಲ ವಾಸ್ ಎಲ್ಡ್ ಬೈ ಕಲ್ಯಾಣಿ ಚಾಲುಕ್ಯರಲ್ಲಿ ಜಗದೇಕ ಮಲ್ಲಾ ಬಿರುದು ಪಡೆದವರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಯಾರು ನೋಡಿ ಆಪ್ಷನ್ಸ್ ನೋಡಿ ಜೈಸಿಂಹ ಟು ವಿಜಯಾದಿತ್ಯ ಸೆವೆನ್ ವಿಜಯಾದಿತ್ಯ ಟು ಸೋಮೇಶ್ವರ ಒನ್ ಸರಿಯಾದ ಉತ್ತರ ಏನು ಜಯಸಿಂಹ ಟು ಓಕೆ ಸರಿಯಾದ ಉತ್ತರ ಏನು ಅಂದರೆ ಜಯಸಿಂಹ ಟು ಸೊ ಆಲ್ಸೋ ಎಸ್ ಜಗದೇಕ ಮಲ್ಲ ಅಂಡ್ ಮಲ್ಲಿಕ ಮೋಡ ಮಲ್ಲಿಕ ಮೋಡ ಅಂತ ಕೂಡ ಇವ್ರನ್ನ ಕರೀತಾರೆ ಸಕ್ಸಿಡೆಸ್ ಸಕ್ಸಿಡೆಡ್ ಬೈ ಈಸ್ ಬ್ರದರ್ ವಿಕ್ರಮಾದಿತ್ಯ ಫೈ ವಿಕ್ರಮಾದಿತ್ಯ ಫೈ ಆದಮೇಲೆ ಯಾರು ರಾಜ ಆಗಿರ್ತಾರೆ ಅಂದರೆ ಜಯಸಿಂಹ ಟು ಇವರನ್ನು ಜಗದೇ ಮಲ್ಲ ಅಂತ ಕೂಡ ಕರಿತೀವಿ ಓಕೆ ಮುಂದಿನ ಪ್ರಶ್ನೆ ನೋಡಿ ಸೊ ಊ ರಿಸೀವ್ ಊ ರಿಸೀವ್ಡ್ ದ ಗೋಲ್ಡನ್ ಬಾಲ್ ಅವಾರ್ಡ್ ಫಾರ್ ಬೆಸ್ಟ್ ಪ್ಲೇಯರ್ ಅಟ್ ಟೂ ತೌಸಂಡ್ ಏಯ್ಟೀನ್ ಫಿಫಾ ವರ್ಲ್ಡ್ ಕಪ್ ಎರಡು ಸಾವಿರದ ಹದಿನೆಂಟರ ಫಿಫಾ ವರ್ಲ್ಡ್ ಕಪ್ ಪಂದ್ಯದಲ್ಲಿ ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನು ಗೆದ್ದ ಅತ್ಯುತ್ತಮ ಆಟಗಾರ ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಸರಿಯಾದ ಉತ್ತರ ಏನು ಸರಿಯಾದ ಉತ್ತರ ಲೂಕಾ ಮಾಡ್ರಿಕ್ ಸರಿಯಾದ ಉತ್ತರ ಏನು ಅಂತಂದರೆ ಲೂಕಾ ಮಾಡ್ರಿಕ್ ಸೊ ಇಲ್ಲಿ ನೋಡ್ಬೋದು ನೀವು ಸೊ ಎರಡು ಸಾವಿರದ ಹದಿನೆಂಟರ ಫಿಫಾ ವರ್ಲ್ಡ್ ಕಪ್ ಎಲ್ಲಿ ನಡೀತು ಅಂದರೆ ರಷ್ಯಾದಲ್ಲಿ ನಡೀತು ಅದೇ ಥರ ಎರಡು ಸಾವಿರದ ಇಪ್ಪತ್ತೆರಡರು ಸೊ ಫಿಫಾ ವರ್ಲ್ಡ್ ಕಪ್ ಎಲ್ಲಿ ನಡೆಯುತ್ತೆ ಅಂದರೆ ಕತ್ತಾರಲ್ಲಿ ನಡೆಯುತ್ತೆ ಅದೇ ಥರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಲ್ಲಿ ನಡೆಯುತ್ತೆ ಅಂದರೆ ಕೆನಡಾ ಯುನೈಟೆಡ್ ಸ್ಟೇಟ್ಸ್ ಮತ್ತು ಮೆಕ್ಸಿಕೋ ಮೂರು ಒಟ್ಟಾಗಿ ನಡೆಸ್ತೀವಿ ಅಂತ ಹೇಳಿದ್ದಾರೆ ಯಾವಾಗ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿನಲ್ಲಿ ಓಕೆ ನಂತರ ನೋಡಿ ಭಾರತದ ಮಿಸೈಲ್ಗಳಲ್ಲಿ ಸೂಪರ್ ಸಾನಿಕ್ ಕ್ರೂಸ್ ಮಿಸ್ಸೈಲ್ ಯಾವುದು ಅಂತ ಕೇಳ್ತಾ ಇದ್ದಾರೆ ವಿಜ್ ಆಫ್ ದ ಫಾಲೋಯಿಂಗ್ ಮಿಸೈಲ್ಸ್ ಆಫ್ ಇಂಡಿಯಾ ಇಸ್ ಎ ಸೂಪರ್ ಸೋನಿಕ್ ಕ್ರೂಸ್ ಮಿಸ್ಸಲ್ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅಗ್ನಿ ಫೈ ಬ್ರಹ್ಮೋಸ್ ಪೃಥ್ವಿ ತ್ರೀ ಮತ್ತು ಆಕಾಶ್ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಸರಿಯಾದ ಉತ್ತರ ಏನು ಅಂತ ಅಂದರೆ ಓಕೆ ಸರಿಯಾದ ಉತ್ತರ ಬ್ರಹ್ಮೋಸ್ ನೋಡ್ಬೋದು ಬ್ರಹ್ಮೋಸ್ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಈ ಬ್ರಹ್ಮೋಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಕ್ರೂಸ್ ಮಿಸೈಲ್ ಅಂದ್ರೇನು ಅಂದರೆ ಎ ಕ್ರೂಸ್ ಮಿಸೈಲ್ ಇಸ್ ಅ ಗೈಡೆಡ್ ಮಿಸ್ಸಲ್ ಟಾರ್ಗೆಟೆಡ್ ಆಸ್ ಟು ಬಿ ಪ್ರೀಸೆಟ್ ಮುಂಚೆನೇ ಟಾರ್ಗೆಟ್ನ ಸೆಟ್ ಮಾಡಿರಬೇಕಾಗುತ್ತೆ ನಾವು ಯೂಸಡ್ ಎಗೇನೆಸ್ ಟೆರೆಸ್ಟ್ರಿಯಲ್ ಟಾರ್ಗೆಟ್ ಟೆರೆಸ್ಟ್ರಿಯಲ್ ಟಾರ್ಗೆ ಟಾರ್ಗೆಟ್ಸ್ ಅಂದರೆ ಭೂಮಿ ಅದು ಓಕೆ ಟಾರ್ಗೆಟ್ಸ್ನ ನಾವು ಟಾರ್ಗೆಟ್ ಮಾಡ್ಬೋದು ಇಟ್ ರಿಮೇನ್ಸ್ ಇನ್ ದ ಅಟ್ಮಾಸ್ಪಿಯರ್ ಥ್ರೂ ಔಟ್ ಇಟ್ಸ್ ಫ್ಲೈಟ್ ಓಕೆ ಇಟ್ ಫ್ಲೈಸ್ ದ ಮೇಜರ್ ಪೋರ್ಷನ್ ಆಫ್ ಇಟ್ಸ್ ಫ್ಲೈಟ್ ಪಾತ್ ಅಟ್ ಅಪ್ರಾಕ್ಸಿಮೇಟ್ಲಿ ಕಾನ್ಸ್ಟೆಂಟ್ ಸ್ಪೀಡ್ ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಸೊ ಟಾರ್ಗೆಟ್ ರೀಚ್ ಆಗೋವರೆಗೂ

ಕ್ರೂಸ್ ಮಿಸೈಲ್ಸ್ ಯಾವ್ಯಾವು ಅಂದರೆ ಸೂಪರ್ ಸೋನಿಕ್ ಮತ್ತು ಸೋನಿಕ್ ಅಂತ ಸೋನಿಕ್ ಅಂದರೆ ಯಾವುದು ಮ್ಯಾಚ್ ಫೈವ್ ಓಕೆ ಸೊ ಮ್ಯಾಚ್ ಫೈವ್ ಸ್ಪೀಡ್ ಆಫ್ ಸೌಂಡ್ನ ನಾವು ಮ್ಯಾಚಿಂದ ಅಳಿತೀವಿ ಅದೇ ಥರ ಸೋನಿಕ್ ಯಾವುದು ಮ್ಯಾಚ್ ಟೂ ಟು ತ್ರೀ ಸಬ್ಸೋನಿಕ್ ಮ್ಯಾಚ್ ಪಾಯಿಂಟ್ ಏಯ್ಟ್ ದಿಸ್ ಮಿಸೈಲ್ ಓಕೆ ಸೋನಿಕ್ ಏನು ಅಂತಂದರೆ ದಿಸ್ ಮಿಸೈಲ್ ಕು ಟ್ರಾವೆಲ್ ಅಟ್ಲೀಸ್ಟ್ ಫೈವ್ ಟೈಮ್ಸ್ ದ ಸ್ಪೀಡ್ ಆಫ್ ಸೌಂಡ್ ಐದರಷ್ಟು ಜಾಸ್ತಿ ಸೌಂಡ್ ಯಾವ ಸ್ಪೀಡಲ್ಲಿ ನಿಮಗೆ ಕೇಳುತ್ತೋ ಅದಕ್ಕಿನ್ನೂ ಐದರಷ್ಟು ಜಾಸ್ತಿ ಸ್ಪೀಡಲ್ಲಿ ಇದು ಟ್ರಾವೆಲ್ ಮಾಡುತ್ತೆ ಅದೇ ಥರ ಸೂಪರ್ ಸಾನಿಕ್ ಏನು ಅಂತಂದರೆ ಎರಡರಷ್ಟು ಓಕೆ ಸೊ ಸೋನಿಕ್ ಏನು ಅಂದರೆ ಪಾಯಿಂಟ್ ಏಯ್ಟಷ್ಟು ಓಕೆ ಸೌಂಡ್ಕಿನ್ನೂ ಪಾಯಿಂಟ್ ಏಯ್ಟಷ್ಟು ಜಾಸ್ತಿ ಇದು ಟ್ರಾವೆಲ್ ಮಾಡುತ್ತೆ ಓಕೆ ಸೊ ಅಸ್ತ್ರ ಇಂಡಿಯನ್ ಮಿಸೈಲ್ ಸಿಸ್ಟಮ್ನ ನೋಡ್ತಾ ಇದ್ರೆ ನೋಡಿ ನೋಡು ನೋಡ್ತಾ ಹೋಗಿ ನೀವು ಸೊ ರೇಂಜ್ ಮತ್ತು ಸೊ ಟೈಪ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅಸ್ತ್ರ ಮಿಸೈಲ್ ಏರ್ ಟು ಏರ್ ಓಕೆ ಗಾಳಿಯಿಂದ ಗಾಳಿಗೆ ರೇಂಜ್ ಎಷ್ಟು ಅಂದರೆ ಎಂಬತ್ತು ಕಿಲೋಮೀಟರ್ ತ್ರಿಶೂಲ್ ಒಂಬತ್ತು ಕಿಲೋಮೀಟರ್ ಸರ್ಫೇಸ್ ಟು ಸರ್ಫೇಸ್ ಅದು ಆಕಾಶ್ ಸೊ ಸರ್ಫೇಸ್ ಟು ಏರ್ ತರ್ಟಿ ಕಿಲೋಮೀಟರ್ ಪೃಥ್ವಿ ಏರ್ ಡಿಫೆನ್ಸ್ ಎರಡು ಸಾವಿರ ಕಿಲೋಮೀಟ್ರ್ ನೋಡಿ ಅದೇ ಥರ ನಾಗ್ ಸರ್ಫೇಸ್ ಟು ಸರ್ಫೇಸ್ ಏರ್ ಟ್ಯಾಂಕ್ ಮಿಸೈಲ್ ನಾಲ್ಕು ಕಿಲೋಮೀಟರ್ ಅಷ್ಟೇ ಅದೇ ಥರ ಪ್ರಹಾರ್ ಸರ್ಫೇಸ್ ಟು ಸರ್ಫೇಸ್ ಓಕೆ ಸೊ ನೂರ ಐವತ್ತು ಕಿಲೋಮೀಟರ್ ಬ್ರಹ್ಮೋಸ್ ಇಂಡಿಯಾ ಸಾರಿ ಬ್ರಹ್ಮೋಸ್ ಏನು ಅಂತಾರೆ ಲ್ಯಾಂಡಿಂದ ಬೇಕಾದ್ರು ನಾವು ಇದನ್ನು ಹಾರಿಸ್ಬೋದು ನೀರಿಂದ ಬೇಕಾದ್ರು ಆರಿಸ್ಬೋದು ಗಾಳಿಯಿಂದ ಕೂಡ ಬೇಕಾದ್ರು ಆರಿಸ್ಬೋದು ಇದು ಸೂಪರ್ ಸೋನಿ ಕ್ರೂಸ್ ಮಿಸೈಲ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ವರೆಗೂ ಇದು ಟಾರ್ಗೆಟ್ನ ರೀಚ್ ಮಾಡುತ್ತೆ ಓಕೆ ಅದೇ ಥರ ನಿರ್ಭಯ ಸಾಗಾರಿಕಾ ಧನುಷ್ ಮತ್ತು ಶೌರ್ಯ ಕೂಡ ಇದೆ ಓಕೆ ಸೊ ಇದು ಅಗ್ನಿ ಮಿಸೈಲ್ಸ್ ಅಗ್ನಿ ಮಿಸೈಲ್ಸ್ನ ರೇಂಜ್ಗಳು ಕೂಡ ಕೇಳ್ಬೋದು ಓಕೆ ಆಪ್ಷನ್ಸ್ ಕೊಟ್ಬಿಟ್ಟು ಸೊ ಹಾಗಾಗಿ ಈ ಅಗ್ನಿ ಮಿಸೆಲ್ ಕೂಡ ನೆನ್ಪಿಟ್ಕೊಳ್ಳಿ ಪೇ ಲೋಡ್ ಏನು ಅಂತ ಹೇಳ್ಬಿಟ್ಟು ಅಗ್ನಿ ಒನ್ ಪೇ ಲೋಡು ತೌಸಂಡ್ ಕೆ ಜಿ ಅಗ್ನಿ ಟು ಸೆವೆನ್ ಫಿಫ್ಟಿ ಟು ತೌಸಂಡ್ ಕೆ ಜಿ ಅಗ್ನಿ ತ್ರೀ ಟೂ ತೌಸಂಡ್ ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೆ ಜಿ ಅಗ್ನಿ ಫೋರ್ ಏಟ್ ಹಂಡ್ರೆಡ್ ಟು ತೌಸಂಡ್ ಕೆ ಜಿ ಅಗ್ನಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಅಗ್ನಿ ಸಿಕ್ಸ್ ತೌಸಂಡ್ ಕೆ ಜಿ ಓಕೆ ರೇಂಜ್ ಕೂಡ ನೆನ್ಪಿಟ್ಕೊಳ್ತಾ ಹೋಗ್ಬೇಕಾಗುತ್ತೆ ನೀವು ಸೊ ನೋಡಿ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಜಾಸ್ತಿ ಆಗ್ತಾನೇ ಹೋಗ್ತಾ ಇರುತ್ತೆ ಈ ಅಗ್ನಿ ಮಿಸೆಲ್ ರೇಂಜ್ ವಿಚ್ ನಾವಲ್ ಆಸ್ ಒಂದು ಟೂ ತೌಸಂಡ್ ಏಯ್ಟೀನ್ ಗ್ಲೋಬಲ್ ಗೋಲ್ಡನ್ ಮ್ಯಾನ್ ಬುಕ್ಕರ್ ಪ್ರೈಸ್ ಅಂತ ಕೇಳ್ತಾ ಇದ್ದಾರೆ ಎರಡು ಸಾವಿರದ ಹದಿನೆಂಟರ ಗೋಲ್ಡನ್ ಮ್ಯಾನ್ ಬುಕ್ಕರ್ ಪ್ರಶಸ್ತಿಯನ್ನು ಗೆದ್ದ ಕೃತಿ ಕಾದಂಬರಿ ಯಾವುದು ಅಂತ ಕೇಳ್ತಾ ಇದ್ದಾರೆ ಸರಿಯಾದ ಉತ್ತರ ಏನು ಆಪ್ಷನ್ಸ್ ಕೊಟ್ಟಿದ್ದಾರೆ ಇನ್ ಎ ಫ್ರೀ ಸ್ಟೇಟ್ ದ ಇಂಗ್ಲೀಷ್ ಪೇಷಂಟ್ ಉಲ್ಫ್ ಆಲ್ ಮೂನ್ ಟೈಗರ್ ಸರಿಯಾದ ಉತ್ತರ ಏನು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದ ಇಂಗ್ಲೀಷ್ ಪೇಶೆಂಟ್ ಓಕೆ ಸರಿಯಾದ ಉತ್ತರ ದ ಇಂಗ್ಲೀಷ್ ಪೇಷೆಂಟ್ ಸೊ ಇಂಗ್ಲೀಷ್ ಪೇಷೆಂಟ್ ಬಗ್ಗೆ ನೋಡ್ತಾ ಹೋಗಿ ದ ಗೋಲ್ಡ್ ಮ್ಯಾನ್ ಬುಕ್ಕರ್ ಪ್ರೈಸ್ ವಾಸ್ ಎ ಸ್ಪೆಷಲ್ ಒನ್ ಆಫ್ ಈ ಗೋಲ್ಡ್ ಮ್ಯಾನ್ ಬುಕ್ಕರ್ ಪ್ರೈಸ್ ಅಂದರೆ ಏನೂ ಇಲ್ಲ ಇದು ಮ್ಯಾನ್ ಬುಕ್ಕರ್ ಪ್ರೈಝನೇನೆ ಬಟ್ ಐವತ್ತು ವರ್ಷ ಆಗಿರೋದ್ರಿಂದ ಇದು ಶುರುವಾಗಿ ಐವತ್ತು ವರ್ಷ ಆಗಿರೋದ್ರಿಂದ ಇದನ್ನು ನಾವು ಗೋಲ್ಡ್ ಮ್ಯಾನ್ ಬುಕ್ಕರ್ ಪ್ರೈಸ್ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದ್ದಾರೆ ಅಷ್ಟೇನೆ ಓಕೆ ಹಿಂದೆಗಡೆ ಐವತ್ತು ವರ್ಷದಿಂದ ಹಿಂದೆಗಡೆ ಯಾರಲ್ಲ ಸೊ ಬುಕ್ಕರ್ ಪ್ರೈಸ್ನ ತೊಗೊಂಡಿದ್ದಾರಲ್ಲ ಅವ್ರನ್ನೂ ಕೂಡ ಕನ್ಸಿಡರ್ ಮಾಡಿದ್ದಾರೆ ಈ ಗೋಲ್ಡ್ ಮ್ಯಾನ್ ಬುಕ್ಕರ್ ಅಂತ ಹೇಳ್ಬಿಟ್ಟು ಓಕೆ ದ ನಾಗ್ ಮಿಸೈಲ್ ಆಸ್ ಬಿನ್ ಡೆವಲಪಡ್ ಬೈ ವಿಚ್ ಇಂಡಿಯನ್ ಆರ್ಗನೈಸೇಷನ್ ಅಂತ ಕೇಳ್ತಾ ಇದ್ದಾರೆ ಸೊ ಸರಿಯಾದ ಉತ್ತರ ಏನು ಡಿ ಆರ್ ಡಿ ಒ ಓಕೆ ಡಿ ಆರ್ ಡಿ ಒ ನಾಗ್ ಇಸ್ ಅನ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಓಕೆ ಇದೊಂದು ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ನ್ಯಾಗ್ ಇಸ್ ಎ ಥರ್ಡ್ ಜನ್ರೇಷನ್ ಫೈರ್ ಆ್ಯಂಡ್ ಫರ್ಗೆಟ್ ಓಕೆ ಈ ಫೈರ್ ಆ್ಯಂಡ್ ಫರ್ಗೆಟ್ ಅನ್ನೋದು ನೆನಪಿರ್ಬೇಕಾಗುತ್ತೆ ನಿಮಗೆ ನಾಲ್ಕು ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಫೈರ್ ಆ್ಯಂಡ್ ಫರ್ಗೆಟ್ ಯಾವೆಲ್ಲ ಮಿಸೈಲ್ಸ್ ಇದಾವೆ ಅಂತ ಕೇಳ್ಬೋದು ಓಕೆ

ಸೊ ಆಪ್ರೇಟರ್ ಯಾರು ಅಂದರೆ ಇಂಡಿಯನ್ ಆರ್ಮಿ ಇದಕ್ಕೆ ಸೊ ಮಿಕ್ಕಿರೋ ಇಂಥ ಎಲ್ಲ ಇದನ್ನು ನಾವು ನೋಡಿದ್ದೀವಿ ಡೀಟೇಲ್ಸ್ನ ಇದ್ರ ಬಗ್ಗೆ ಸೊ ಲಾಸ್ಟ್ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡಿ ವಿಚ್ ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಇನ್ಸ್ಟೆಡ್ ಇನ್ಸರ್ಟೆಡ್ ಎ ನ್ಯೂ ಆರ್ಟಿಕಲ್ ಟ್ವೆಂಟಿ ಒನ್ ಎ ಪ್ರೊವೈಡಿಂಗ್ ರೈಟ್ ಟು ಎಜುಕೇಷನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಶಿಕ್ಷಣದ ಹಕ್ಕನ್ನು ಒದಗಿಸುವ ಹೊಸ ಆರ್ಟಿಕಲ್ ಟ್ವೆಂಟಿ ಒನ್ ಎ ವಿಧಿ ಆಯಿತಾ ಇದನ್ನು ಸೇರ್ಪಡಿಸಿದ ತಿದ್ದುಪಡಿ ಯಾವುದು ಅಂತ ಕೇಳ್ತಾ ಇದ್ದಾರೆ ಸರಿಯಾದ ಉತ್ತರ ಏನು ಏಯ್ಟಿ ಸಿಕ್ಸ್ತ್ ಅಮೆಂಡ್ಮೆಂಟ್ ಎಂಬತ್ತಾರನೇ ತಿದ್ದುಪಡಿ ಏಯ್ಟಿ ಸಿಕ್ಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಈಸ್ ಮೇಡ್ ವಿತ್ ರಿಗಾರ್ಡ್ಸ್ ಫಾರ್ ಪ್ರೊಟೆಕ್ಟಿಂಗ್ ದ ಸಿಟಿಸನ್ಸ್ ರೈಟ್ ಆಫ್ ಎಜುಕೇಷನ್ ರೈಟ್ ಟು ಎಜುಕೇಷನ್ ಅಂತ ಕರಿತೀವಲ್ಲ ಸೊ ಅದು ಅಮೆಂಡ್ಮೆಂಟ್ ಇದು ಆ್ಯಸ್ ವೆಲ್ ನೋನ್ ಆ್ಯಸ್ ದ ಚಾಲೆಂಜಿಂಗ್ಸ್ ಇನ್ ಇಂಡಿಯಾ ರಿಗಾರ್ಡಿಂಗ್ ಎಜುಕೇಷನ್ ಏಯ್ಟಿ ಸಿಕ್ಸ್ತ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಟು ಮೇಕ್ಸ್ ದ ತ್ರೀ ಎಕ್ಸಾಕ್ಟ್ ಪ್ರಾವಿಷನ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಓಕೆ ಮೂರು ಪ್ರಾವಿಷನ್ಸ್ ಮಾಡಿದ್ದಾರೆ ಈ ಎರಡು ಸಾವಿರದ ಎರಡನೇ ಹೆಚ್ಚಿನಲ್ಲಿ ಆದಂತಹ ಏಯ್ಟಿ ಸಿಕ್ಸ್ತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಏನು ಅಂತ ನೋಡ್ತಾ ಹೋಗಿ ಅಂಡರ್ಸ್ಟ್ಯಾಂಡಿಂಗ್ ಆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಟು ಚಿಲ್ಡ್ರನ್ ಬಿಟ್ವೀನ್ ಸಿಕ್ಸ್ ಟು ಫೋರ್ಟೀನ್ ಇಯರ್ಸ್ ಆ್ಯಸ್ ಫಂಡಮೆಂಟಲ್ ರೈಟ್ ನೋಡಿದ್ದು ಭಾಳ ಇಂಪಾರ್ಟೆಂಟು ಆರರಿಂದ ಹದಿನಾಲ್ಕು ವರ್ಷಗಳವರೆಗೆ ಒಬ್ಬ ಹುಡುಗನಿಗೆ ಅಥವಾ ಹುಡುಗಿಗೆ ಎಜುಕೇಷನ್ ಕೊಡೋದು ಒಂದು ಫಂಡಮೆಂಟಲ್ ರೈಟ್ಸ್ ಅವ್ರ ಎಜುಕೇಷನ್ ತೊಗೊಳೋದು ಒಂದು ಮೂಲಭೂತ ಹಕ್ಕು ಓಕೆ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ನೋಡ್ತಾ ಹೋಗಿ ಸೆವೆಂತ್ ಅಮೆಂಡ್ಮೆಂಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ರೀಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಬಗ್ಗೆ ಈ ರೀಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಬಗ್ಗೆ ಕಳೆದ ವಿಡಿಯೋದಲ್ಲಿ ಇನ್ ಡೀಟೇಲಾಗಿ ನೋಡಿದ್ವಿ ನಾವು ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನಾ ಬಿಡಿಸುವಾಗ ಅದೇ ಥರ ನೋಡಿ ಅಮೆಂಡ್ಮೆಂಟ್ ನೈನ್ತ್ ಅಮೆಂಡ್ಮೆಂಟ್ ಸೊ ನೈನ್ಟೀನ್ ಸಿಕ್ಸ್ಟಿ ಅಡ್ಜಸ್ಟ್ಮೆಂಟ್ ಟು ಇಂಡಿಯನ್ ಟೆರಿಟರಿ ಆಸ್ ಅ ರಿಸಲ್ಟ್ ಆಫ್ ಅಗ್ರಿಮೆಂಟ್ ವಿತ್ ಪಾಕಿಸ್ತಾನ ಅಮೆಂಡ್ಮೆಂಟ್ ನೈನ್ಟೀನ್ ಸಿಕ್ಸ್ಟಿ ಒನ್

ಅದೇ ಥರ ನೋಡಿ ಗೋವಾ ಡಾಮಿನೆಂಟ್ ಡಿವೂನ ಇಂಡಿಯಾದಲ್ಲಿ ಇನ್ಕ್ಲೂಡ್ ಮಾಡೋದು ಯಾವುದು ಅಮೆಂಡ್ಮೆಂಟು ಅಂತಂದರೆ ಟ್ವೆಲ್ತ್ ಅಮೆಂಡ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ತರ್ಟೀನ್ತ್ ಓಕೆ ನೈನ್ಟೀನ್ ಸಿಕ್ಸ್ಟಿ ಟೂನಲ್ಲಾಗುತ್ತೆ ಸೊ ಸ್ಟೇಟ್ ಆಫ್ ನಾಗಾಲ್ಯಾಂಡ್ ಫಾರ್ಮೋಡ್ ವಿತ್ ಸ್ಪೆಷಲ್ ಪ್ರೊಟೆಕ್ಷನ್ ಅಂಡರ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಎ ನಾಗಾಲ್ಯಾಂಡ್ಗೋಸ್ಕರ ಸೀಮಿತವಾದಂಥ ಅಮೆಂಡ್ಮೆಂಟ್ ಆ್ಯಕ್ಟ್ ಯಾವುದು ಅಂತಂದರೆ ಅಮೆಂಡ್ಮೆಂಟ್ ತರ್ಟೀನ್ ಫೋರ್ಟೀನ್ತ್ ನೋಡಿ ಸೊ ಪಾಂಡಿಚೇರಿ ಇನ್ಕುರ್ ಇನ್ಕಾರ್ಪೊರೇಟೆಡ್ ಇನ್ ಇಂಡಿಯನ್ ಯೂನಿಯನ್ ಟೆರಿಟರಿ ಓಕೆ ನೈನ್ಟೀನ್ ಸಿಕ್ಸ್ಟಿ ಟೂನಲ್ಲಿ ಫ್ರಾನ್ಸಿಂದ ಒಳಪಡಿಸ್ಕೊಳ್ಳಾಯಿತು ಯಾವಾಗ ಸೊ ನೈನ್ಟೀನ್ ಸಿಕ್ಸ್ಟಿ ಟೂನಲ್ಲಿ ಯಾವುದನ್ನ ಪಾಂಡಿಚೇರಿನ ಓಕೆ ಅದೇ ಥರ ಟ್ವೆಂಟಿ ಒನ್ ನೋಡಿ ಸಿಂಧಿ ಸಿಂಧಿ ಆ್ಯಡೆಡ್ ಆ್ಯಸ್ ಎ ಲ್ಯಾಂಗ್ವೇಜ್ ಇನ್ ದ ಏತ್ ಶೆಡ್ಯೂಲ್ ಓಕೆ ಶೆಡ್ಯೂಲ್ಸ್ ಕೂಡ ನೆನ್ಪಿಟ್ಕೋಬೇಕಾಗುತ್ತೆ ನೀವು ಹನ್ನೆರಡು ಶೆಡ್ಯೂಲ್ಸ್ ಇದ್ದಾವೆ ಈ ಹನ್ನೆರಡು ಶೆಡ್ಯೂಲ್ಸ್ ಕೂಡ ನಿಮ್ಮ ಟಂಗ್ ಟಿಪ್ಪಲ್ ಇರಬೇಕಾಗುತ್ತೆ ಈ ಏಜ್ ಶೆಡ್ಯೂಲ್ಗೆ ನೈನ್ಟೀನ್ ಸಿಕ್ಸ್ಟಿ ಸೆವೆನಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿನಲ್ಲಿ ಸಿಂಧಿ ಲ್ಯಾಂಗ್ವೇಜ್ನ ಆ್ಯಡ್ ಮಾಡಲಾಗುತ್ತೆ ಈ ಶೆಡ್ಯೂಲ್ಡ್ ಲಾಂಗ್ವೇಜಸ್ ಯಾವುದ್ರಲ್ಲಿ ಬರುತ್ತೆ ಅಂದರೆ ಏಜ್ ಶೆಡ್ಯೂಲಲ್ಲಿ ಬರುತ್ತೆ ಟ್ವೆಂಟಿ ಸಿಕ್ಸ್ತ್ ನೋಡಿ ಅಮೆಂಡ್ಮೆಂಟ್ ಟ್ವೆಂಟಿ ಸಿಕ್ಸ್ತ್ ಏನು ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಬ ಆಗುತ್ತೆ ಪ್ರೈವಿ ಪರ್ಸ್ ಪೇಡ್ ಟು ಫಾರ್ಮರ್ ರೂಲರ್ಸ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸ್ ಅಬಾಲಿಶ್ಟ್ ಈ ರಾಜರಿಗೆ ಕೊಡ್ತಾ ಇದ್ದಂಥ ಕಪ್ಪ ಅಥವಾ ದುಡ್ಡನ್ನ ಸೊ ಅಬಾಲಿಷ್ ಮಾಡಿದ್ದು ಯಾವ ಆ್ಯಕ್ಟು ಅಂದರೆ ಟ್ವೆಂಟಿ ಸಿಕ್ಸ್ತ್ ಅಮೆಂಡ್ಮೆಂಟ್ ಆ್ಯಕ್ಟ್ ಸೊ ತರ್ಟಿ ಸಿಕ್ಸ್ ನೈನ್ಟೀನ್ ಸೆವೆಂಟಿ ಫೈವ್ ಸಿಕ್ಕಿಮ್ ಇನ್ಕ್ಲೂಡೆಡ್ ಆಸ್ ಇಂಡಿಯನ್ ಸ್ಟೇಟ್ ಫಾರ್ಟಿ ಟು ನೋಡಿ ಇದನ್ನು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಲೇ ಕರಿತೀವಿ ನಾವು ಫಂಡಮೆಂಟಲ್ ಡ್ಯೂಟೀಸ್ ಪ್ರಿಸ್ಕ್ರೈಬ್ಡ್ ಇನ್ ಇಂಡಿಯಾ ಬಿಕಮ್ ಸೋಷಲಿಸ್ಟ್ ಸೆಕ್ಯುಲರ್ ರಿಪಬ್ಲಿಕ್ ಫಾರ್ಟಿ ಫೋರ್ತ್ ಇದ್ರಲ್ಲಿ ಮಾಡಿದಂಥ ಚೇಂಜಸ್ನ ಭಾಳಷ್ಟು ಚೇಂಜಸ್ನ ಮತ್ತೆ ಚೇಂಜ್ ಮಾಡಿದಂಥ ಅಮೆಂಡ್ಮೆಂಟ್ ಆ್ಯಕ್ಟ್ ಯಾವುದು ಅಂದರೆ ಫಾರ್ಟಿ ಫೋರ್ತ್ ಓಕೆ ನೈನ್ಟೀನ್ ಸೆವೆಂಟಿ ಏಯ್ಟ್ ಸೊ ಹೆಂಗೆ ನೆನಪಿಟ್ಕೊಳೋದು ಸೆವೆಂಟಿ ಸಿಕ್ಸ್ ಇದೆ ಸೆವೆಂಟಿ ಏಯ್ಟಿದೆ ಹೆಂಗೆ ಎಸ್ ವಿ ಕೇಳಿದ್ರೆ ಹೆಂಗೆ ನೆನ್ಪಿಟ್ಕೊಳೋದ್ರೆ ಫೋರ್ ಪ್ಲಸ್ ಟು ಸಿಕ್ಸ್ ನೋಡಿ ಫೋರ್ ಪ್ಲಸ್ ಟು ಸಿಕ್ಸ್ ಫೋರ್ ಪ್ಲಸ್ ಫೋರ್ ಏಯ್ಟ್ ಫೋರ್ ಪ್ಲಸ್ ಫೋರ್ ಏಯ್ಟ್ ಇದು ನೈನ್ಟೀನ್ ಸೆವೆಂಟಿ ಏಯ್ಟ್ ಇದು ನೈನ್ಟೀನ್ ಸೆವೆಂಟಿ ಸಿಕ್ಸ್ ಓಕೆ ರೈಟ್ ಟು ಪ್ರಾಪರ್ಟಿ ಡಿಲೇಟೆಡ್ ಫ್ರಮ್ ದ ಲಿಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಯಾವಾಗ ಫಾರ್ಟಿ ಫೋರ್ತ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಭಾಳ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು ಫಿಫ್ಟಿ ಸೆಕೆಂಡ್ ಅಂತೂ ಭಾಳಷ್ಟು ಸತಿ ಕೇಳಿದ್ದಾರೆ ಎಷ್ಟು ಸತಿ ಕೇಳಿದ್ದಾರೆ ಅಂತಂದರೆ ಲೆಕ್ಕವೇ ಇಲ್ಲ ಅಷ್ಟು ಸತಿ ಕೇಳಿದ್ದಾರೆ ಎಕ್ಸಾಮಿನೇಷನ್ ಭಾಳಷ್ಟು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ದಾರೆ ನೈನ್ಟೀನ್ ಏಯ್ಟಿ ಫೈವ್ ಫಿಫ್ಟಿ ಸೆಕೆಂಡ್ ಆ್ಯಂಡ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನಕ್ಕೆ ಸಂಬಂಧಪಟ್ಟಿದ್ದು ಆ್ಯಂಟಿ ಡಿಫೆಕ್ಷನ್ ಲಾ ಓಕೆ ಡಿಫೆಕ್ಷನ್ ಟು ಅನದರ್ ಪಾರ್ಟಿ ಆಫ್ಟರ್ ಎಲೆಕ್ಷನ್ ಮೇಡ್ ಇಲ್ಲಿಗಲ್ ಅದೇ ಥರ ಸಿಕ್ಸ್ಟಿ ಫಸ್ಟ್ ಏನೋ ವೋಟಿಂಗ್ ಏಜ್ನ ರೆಡ್ಯೂಸ್ ಮಾಡ್ತಾರೆ ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷ ವರ್ಷಕ್ಕೆ ಓಕೆ ಯಾರು ರಾಜೀವ್ ಗಾಂಧಿ ಥರ ಎಪ್ಪತ್ತೊಂದು ಸೊ ಸೆವೆಂಟಿ ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಟು ಕೊಂಕಣಿ ಮಣಿಪುರಿ ನೇಪಾಳಿ ಆ್ಯಡೆಡ್ ಆಸ್ ಇಂದ ಏಯ್ತ್ ಶೆಡ್ಯೂಲ್ ಸೆವೆಂಟಿ ಥರ್ಡ್ ಕೆ ನೈನ್ಟೀನ್ ನೈಂಟಿ ತ್ರೀ ಇಂಟ್ರಡಕ್ಷನ್ ಆಫ್ ಪಂಚಾಯತಿ ರ್ಯಾಡ್ ಅಡಿಷನ್ ಆಫ್ ಪಾರ್ಟ್ ನೈನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸೆವೆಂಟಿ ಫೋರ್ ನೈನ್ಟೀನ್ ನೈಂಟಿ ತ್ರೀ ಇಂಟ್ರಡಕ್ಷನ್ ಆಫ್ ಮುನ್ಸಿಪಾಲ್ಟೀಸ್ ಮುನ್ಸಿಪಾಲ್ಟೀಸ್ನ ಆ್ಯಡ್ ಮಾಡಿದ್ದು ಸೊ ಟ್ವೆಲ್ತ್ ಶೆಡ್ಯೂಲ್ಗೆ ಅದೇ ಥರ ಏಯ್ಟಿ ಸಿಕ್ಸ್ ತಾನೇ ನೋಡಿದ್ವಿ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಟು ಚಿಲ್ಡ್ರನ್ ಬಿಟ್ವೀನ್ ಸಿಕ್ಸ್ ಆ್ಯಂಡ್ ಫೋರ್ಟೀನ್ ಇಯರ್ಸ್ ಆರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಂಪಲ್ಸರಿ ಎಜುಕೇಷನ್ ಕೊಡಬೇಕು ಅಂತ ನೈಂಟಿ ಟು ಟೂ ತೌಸಂಡ್ ತ್ರೀ ಸೊ ಕೆಲವು ಲ್ಯಾಂಗ್ವೇಜಸ್ನ ಏಯ್ತ್ ಶೆಡ್ಯೂಲ್ಗೆ ಆ್ಯಡ್ ಮಾಡಿದ್ರು ಯಾವೆಲ್ಲ ಲ್ಯಾಂಗ್ವೇಜಸ್ ಅಂದರೆ ಬೋಡೋ ಡೋಗ್ರಿ ಸಾಂತಾಲಿ ಮೈಥಿಲಿ ಈ ಥರ ಲ್ಯಾಂಗ್ವೇಜಸ್ನ ಏಯ್ತ್ ಶೆಡ್ಯೂಲ್ಗೆ ಆ್ಯಡ್ ಮಾಡ್ತಾರೆ ಯಾವಾಗ ನೈಂಟಿ ಸೆಕೆಂಡ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಇದು ಕೂಡ ಇಂಪಾರ್ಟೆಂಟ್ ನೋಡಿ ಏಯ್ಟ್ ಟ್ವೆಂಟಿ ತ್ರೀ ಫಾರ್ಟಿ ಫೈವ್ ಸಿಕ್ಸ್ಟಿ ಟು ಸೆವೆಂಟಿ ನೈನ್ ಆ್ಯಂಡ್ ನೈಂಟಿ ಫೈವ್ ಇದೆಲ್ಲ ಏನಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಎಕ್ಸ್ಟೆನ್ಷನ್ ಆಫ್ ರಿಸರ್ವೇಷನ್ ಆಫ್ ಸೀಟ್ಸ್ ಫಾರ್ ಎಸ್ ಸಿ ಎಸ್ ಟಿ ಆ್ಯಂಡ್ ನಾಮಿನೇಷನ್ ಆಫ್ ಆಂಗ್ಲೋ ಇಂಡಿಯನ್ ಮೆಂಬರ್ಸ್ ಇನ್ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಅಸೆಂಬ್ಲೀಸ್ ಸೊ ಯಾವೆಲ್ಲ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂದರೆ ಈ ಅಮೆಂಡ್ಮೆಂಟ್ ಆ್ಯಕ್ಟ್ಸ್ ಅದೇ ಥರ ನೈಂಟಿ ಸಿಕ್ಸ್ ನೋಡಿ ಟು ತೌಸಂಡ್ ಲೆವೆನ್ ಸಬ್ಸ್ಟಿಟ್ಯೂಟೆಡ್ ಒಡಿಯಾ ಫಾರ್ ಒರಿಯಾ ಇನ್ ದ ಏಯ್ಟ್ ಶೆಡ್ಯೂಲ್ ಟು ದ ಕಾನ್ಸ್ಟಿಟ್ಯೂಷನ್ ಸೊ ಓಡಿಯಾ ಫಾರ್ ಒರಿಯಾ ಇನ್ ದ ಏತ್ ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಲ್ಲಿ ನೈಂಟಿ ಸಿಕ್ಸ್ತ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ನೈಂಟಿ ಸೆವೆನ್ ಏನಾಗುತ್ತೆ ಸೊ ಪಾರ್ಟ್ ನೈನ್ ಬಿ ಇನ್ ದ ಕಾನ್ಸ್ಟಿಟ್ಯೂಷನ್ ಪರ್ಟೈನಿಂಗ್ ಟು ಕೋಆಪ್ರೇಟಿವ್ ಸೊಸೈಟೀಸ್ಗೋಸ್ಕರ ಮಾಡಿದಂಥ ಅಮೆಂಡ್ಮೆಂಟ್ ಆ್ಯಕ್ಟ್ ಯಾವುದು ಅಂದರೆ ನೈಂಟಿ ಸೆವೆಂತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ತುಂಬ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಒನ್ ನಾಟ್ ಒನ್ ಎಲ್ಲರಿಗೂ ಗೊತ್ತಿರುತ್ತೆ ಒನ್ ಸ್ಟೇಟ್ ಒನ್ ಟ್ಯಾಕ್ಸ್ ಅಂತ ಮಾಡಿದಂಥ ಸೊ ಒಂದು ಅಮೆಂಡ್ಮೆಂಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅದು ಜಿ ಎಸ್ ಟಿ 102, you have the establishment of National Commission for Backward Classes. So 102, 103, 2019 reservation for economically weaker section of the society. 103, 103 Amendment Act. The 42nd Amendment Act was the comprehensive amendment which had 59 clauses and carried out so many changes. It has been declared as mini constitution of India ಫಿಫ್ಟಿ ಸೆಕಮೆಂಟ್ ಸೆಕೆಂಡ್ ಅಮೆಂಡ್ಮೆಂಟ್ ಆ್ಯಕ್ಟ್ ವಾಸ್ ದ ಓನ್ಲಿ ಅಮೆಂಡ್ಮೆಂಟ್ ಟು ಬಿ ಯುನಾನಿಮಸ್ಲಿ ಅಡಾಪ್ಟೆಡ್ ಬೈ ದ ಪಾರ್ಲಿಮೆಂಟ್ ಓಕೆ ಯುನಾನಿಮಸ್ ಆಗಿ ಅಡಾಪ್ಟ್ ಮಾಡಿದಂಥ ಒಂದು ಅಮೆಂಡ್ಮೆಂಟ್ ಆ್ಯಕ್ಟ್ ಯಾವುದು ಅಂತ ಅಂದರೆ ಫಿಫ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಆ್ಯಕ್ಟ್ ಯಾವುದಿದು ಫಿಫ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಫೈವ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನೋಡೋಣ ಈಗ ತಾನೇ ನೋಡಿದ್ವಿ ಆ್ಯಂಟಿ ಡಿಫೆಕ್ಷನ್ ಲಾ ಅಲ್ವಾ ಓಕೆ ಇದಷ್ಟು ಈ ಪ್ರಶ್ನ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆಗಳು ಸೊ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಕೀಪ್ ವಾಚಿಂಗ್ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್ ಸೊ ಸಬ್ಸ್ಕ್ರೈಬ್ ಟು ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು